ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋ ವಿಶೇಷವಾಗಿ ನಾವಿವತ್ತು ನಿಮಗೆ ದಶಾಭುಕ್ತಿಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ದಶಾಭುಕ್ತಿಗಳಲ್ಲಿ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿಯ ಫಲಾಫಲಗಳು ನಿಮ್ದಾಗ್ತವೆ ಅದನ್ನು ಸರಿ ಮಾಡ್ಕೊಳ್ಬೇಕಾದ ಏನು ಮಾಡಬೇಕು ಒಂದು ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇವತ್ತು ನಾವು ಹಣಕಾಸು ರೈಟ್ ದುಡ್ಡಿನ ವಿಚಾರದಲ್ಲಿ ಮಾತಾಡಿಕೆ ಶುರು ಮಾಡೋಣ ದುಡ್ಡಿನ ವಿಚಾರದಲ್ಲಿ ಮಾತಾಡುವ ಸೊ ದುಡ್ಡು ಕೆಲವರಿಗೆ ಕಂಪ್ಲೇಂಟ್ ಏನಿದೆ ನಿಮ್ಮದು ಆಲ್ಮೋಸ್ಟ್ ಎಲ್ಲರ ಕಂಪ್ಲೇಂಟ್ ಒಂದೇ ದುಡ್ಡು ನಿಲ್ಲುವುದಿಲ್ಲ ಕೈಯಲ್ಲಿ ರೈಟ್ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ದುಡ್ಡು ನಿಲ್ಲಲ್ಲ ಸೊ ದುಡ್ಡಿಗೆ ಸಮಸ್ಯೆ ಉಂಟು ನಮಗೆ ಏನು ಮಾಡೋದು ಗೊತ್ತಾಗೋದಿಲ್ಲ ಅಥವಾ ಈ ಪರಿಸ್ಥಿತಿಯನ್ನು ತುಂಬ ಜನ ಎದುರಿಸ್ತಾ ಇರ್ತಾರೆ ಬಟ್ ದುಡ್ಡಿಗೆ ಒಂದು ವ್ಯಾಖ್ಯಾನ ಇದೆ ಅದೇನು ಗೊತ್ತಾ ದುಡ್ಡಿಗಿರೋ ವ್ಯಾಖ್ಯಾನ ಬಂದು ಭೋಗ ದಾನ ನಾಶ ಓಕೆನಾ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ದುಡ್ಡನ್ನು ಎಷ್ಟು ಬೇಕೋ ಅಷ್ಟು ನೀವು ಸ್ವಯಂಗೆ ಖರ್ಚು ಮಾಡಿ ಅದನ್ನು ಭೋಗಿಸಿ ಓಕೆ ಆನಂತರ ಅದಕ್ಕಿಂತಲೂ ಹೆಚ್ಚು ಉಂಟು ಅಂತಾದಾಗ ದಾನ ಮಾಡಿ ಓಕೆನಾ ಮತ್ತು ನಾಶ ನಾಶ ತನ್ನಿಂದ ತಾನೇ ಆಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟ ನಿಮ್ಮ ಟ್ವೆಲ್ತ್ ಹೌಸ್ಗೆ ಸಂಬಂಧಪಟ್ಟು ನಿಮ್ಮ ಖರ್ಚು ವೆಚ್ಚಗಳಿಗೆ ಸಂಬಂಧ ಟ್ವೆಲ್ತ್ ಹೌಸ್ ಓಕೆನಾ ಈ ಟ್ವೆಲ್ತ್ ಹೌಸಲ್ಲಿ ಒಂದು ವ್ಯಾಖ್ಯಾನ ಇದೆ ಟ್ವೆಲ್ತ್ ಹೌಸಲ್ಲಿ ಒಂದು ವಿಶೇಷತೆ ಇದೆ ಎಷ್ಟು ನೀವು ಖರ್ಚು ಮಾಡ್ತೀರಾ ಅಷ್ಟು ಲಗ್ಸುರಿ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೆ ಅಂದರೆ ಅಷ್ಟು ರಿಲ್ಯಾಕ್ಸೇಷನ್ ಅಷ್ಟು ಲಗ್ಸುರಿ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಓಕೆನಾ ಇನ್ನು ಇರ್ತಾರೆ ದುಡ್ಡೇನೋ ಬರುತ್ತೆ ಅವ್ರ ಪಾಲಿಗೆ ಬಟ್ ಅವರು ಯಾರಿಗೂ ಕೂಡ ಒಂದು ಪೈಸೆಯನ್ನು ಕೂಡ ಕೊಡೋದಿಲ್ಲ ಕಂಜೂಸ್ ಮಾರವಾಡಿಗಳಾಗಿರ್ತಾರೆ ತುಂಬಾ ಕಂಜೂಸ್ ಮಾಡ್ತಾರೆ ಈವನ್ ಮನೆಯ ಖರ್ಚಿಗೂ ಕೂಡ ಕೊಡೋಕ್ಕೆ ಅವರು ಹಿಂಜರಿತಾರೆ ಮನೆಯ ಖರ್ಚಿಗೂ ಬೇಕಾದಷ್ಟು ಕೊಡೋದಿಲ್ಲ ಆ ಪತ್ನಿಗೆ ಕೊಡಲ್ಲ ತಾಯಿಗೂ ಕೊಡಲ್ಲ ಅಥವಾ ಈ ಪರಿಸ್ಥಿತಿಯನ್ನು ಕೆಲವರು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಇದು ಏನನ್ನ ಸೂಚಿಸುತ್ತದೆ ಮುಂದೆ ಹೋಗಿ ಆ ದುಡ್ಡು ನಾಶ ಆಗುತ್ತೆ ಯಾಕಂದ್ರೆ ನಿಮ್ಗೆ ಖರ್ಚು ಮಾಡ್ಲಿಕ್ಕೆ ಬರ್ತಾ ಇಲ್ಲ ನೀವು ಖುದ್ದು ಅದನ್ನ ಭೋಗಿಸ್ತಾ ಇಲ್ಲ ಅಥವಾ ಯಾರಿಗೂ ದಾನಾನು ಮಾಡ್ತಾ ಇಲ್ಲ ತೊ ನಾಶ ನಿಶ್ಚಿತ ಓಕೆನಾ ಅದಕ್ಕೋಸ್ಕರ ನೀವು ಇವತ್ತು ಎಷ್ಟು ದುಡ್ಡನ್ನ ಜಮಾ ಮಾಡಿ ಇಟ್ಟಿರ್ತೀರಾ ಯಾವುದೇ ಕಾರಣ ಕೂಡ ಅಂದ್ರೆ ಯಾರಿಗೂ ಕೊಡದೆ ಅವಶ್ಯಕ ಇರುವಂತಹ ವಸ್ತುಗಳಿಗೂ ಖರ್ಚು ಮಾಡದೆ ಮನೆಯ ಒಂದು ಸಾಮಾನು ತರಬೇಕಾದ್ರೂ ಕೂಡ ಆ ಮನೆ ಯಜಮಾನಿ ಅಥವಾ ಆ ಮನೆಯ ಸ್ತ್ರೀಯರು ಯಾರು ಇರ್ತಾರೆ ಅವರು ತುಂಬಾ ಸಂಕಟ ಪಡಬೇಕಾಗುತ್ತೆ ಹಣನೇ ಕೊಡ್ತಾ ಇಲ್ಲ ಸಾಮಾನು ತರೋದು ಹೇಗೆ ಹೆದರಿ ಹೆದ್ರಿಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಹೆದರಿ ಹೆದ್ರಿಕೊಂಡು ಏನು ಮಾಡ್ತಾರೆ ಅಥವಾ ಮನೆಯ ಕೆಲಸ ಕಾರ್ಯ ಅಥವಾ ಅಡುಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಲ್ವಾ ಅಥವಾ ಸಾಮಾನು ಹಾಕಲಿಕ್ಕೆ ಈ ಪರಿಸ್ಥಿತಿಯನ್ನು ಕೆಲವರು ನಿರ್ಮಾಣ ಮಾಡಿರ್ತಾರೆ ಬಟ್ ಇದು ಒಳ್ಳೆಯ ಲಕ್ಷಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಯಾಕಂದರೆ ಯಾವಾಗ ನೀವು ದುಡ್ಡನ್ನು ದಾನೇ ಮಾಡಲ್ಲ ಅಥವಾ ನಿಮಗೆ ಬೇಕಾದಾಗೆ ಅದನ್ನು ನೀವು ಭೋಗಿಸ್ತಾ ಇಲ್ಲ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಾಶ ಅಂತೂ ಆಗುತ್ತೆ ಸೊ ಇಂತಹ ಒಂದು ಪರಿಸ್ಥಿತಿ ಇರುವಾಗ ಆ ದುಡ್ಡು ಯಾವ ರೀತಿಯ ಒಂದು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ ಅಂದರೆ ನಿಮಗೆ ಕೊನೆಗಾಲದಲ್ಲಿ ಏನಾಗುತ್ತೆ ಅನಾರೋಗ್ಯ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತು ಆ ದುಡ್ಡಿಯಲ್ಲಿ ಗೆ ಹಾಸ್ಪಿಟಲ್ಗೆ ಎಲ್ಲ ದುಡ್ಡನ್ನು ಹಾಸ್ಪಿಟಲ್ಗೆ ಹಾಕಿ 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 ಇಷ್ಟವರೆಗೇನು ಜಮಾ ಮಾಡಿಟ್ಟಿದ್ದೀರಾ ಯಾವುದೇ ಪ್ರಯೋಜನಕ್ಕೆ ಬರದೆ ಖರ್ಚಾಗೋಗುತ್ತೆ ಈ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ನಿಮಗೇನು ದುಡ್ಡು ಬರ್ತಾ ಉಂಟು ಅದರಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅಲ್ವ ಈಗ ನೂರು ರೂಪಾಯಿ ಬರ್ತಾ ಉಂಟು ಅಂತಾದಾಗ ಈವನ್ ಒಂದು ಐದು ಆದರೂ ತೆಗೆದಿಟ್ಟು ಫಿಫ್ಟಿ ಐ ಐದು ಪರ್ಸೆಂಟೇಜ್ ರೈಟ್ ತಾನೆ ಸಾವಿರ ರೂಪಾಯಲ್ಲಾದರೆ ಒಂದು ಐವತ್ತು ರೂಪಾಯಿಯನ್ನು ತೆಗೆದಿಟ್ಟು ರೈಟಾ ಸೊ ಏನು ಬೇಕಾದರೂ ಮಾಡಿ ಸೊ ಈ ರೀತಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಮಿಗಿಸಿಟ್ಟು ಅದನ್ನು ವಿಶೇಷ ರೀತಿಯಲ್ಲಿ ಒಂದು ದೊಡ್ಡ ಅಮೌಂಟ್ ಆದ ನಂತರ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಯಾವುದಾದ್ರೂ ವೃದ್ಧ ವ್ಯಕ್ತಿಗಳಿಗೆ ಹೆಚ್ಚಾಗಿ ಅನಾಥಾಶ್ರಮಕ್ಕೆ ಅಲ್ಲಿ ರೇಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿ ರೈಟ್ ತಾನೆ ತಾನೇ ಏನಾಗುತ್ತೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗುವುದಲ್ಲದೆ ಯಾರೆಲ್ಲ ಇದನ್ನು ಬಹಳ ಶಿಸ್ತುಬದ್ಧವಾಗಿ ಸಿಸ್ಟಮೆಟಿಕಲಿ ಮಾಡ್ತಾರೆ ಅವರಿಗೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವೇನು ಪ್ರಕೃತಿಗೆ ನೀವೇನು ಕೊಡ್ತೀರಾ ಅದೇ ನಿಮ್ಮ ಪಾಲಿಗೆ ವಾಪಸ್ ಬರುತ್ತೆ ರೈಟಾ ನ್ಯೂಟನ ಚಲನೆಯ ಮೂರನೇ ನಿಯಮ ಓಕೆನಾ ಏನು ವಾಪ ಏನು ನೀವು ಪ್ರಕೃತಿಗೆ ಕೊಡ್ತೀರಾ ಅದೇ ಡಬಲ್ ಆಗಿಯಾ ತ್ರಿಬಲ್ ಆಗಿಯಾ ಅಂತೂ ಬಂದೇ ಬರುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅದರಲ್ಲಿ ಯಾವುದೇ ರೀತಿಯ ಡೌಟ್ಸೇ ಇಲ್ಲ ಅಂತ ಹೇಳಿ ಅದಕ್ಕೆ ನೀವು ದುಡ್ಡಿನ ವಿಚಾರದಲ್ಲಿನೇ ನೀವು ದುಡ್ಡನ್ನೇ ದಾನ ಮಾಡಿ ದುಡ್ಡಿನಲ್ಲಿ ರೇಷನ್ ತೆಗೆದುಕೊಟ್ಟಾಗ ದುಡ್ಡಿನಲ್ಲಿ ಅನ್ನದಾನ ಮಾಡಿದಾಗ ಏನಾಗುತ್ತೆ ಆ ದುಡ್ಡೇ ಅದಕ್ಕಿಂತ ಡಬಲ್ ಆಗಿ ನಿಮ್ಮ ಪಾಲಿಗೆ ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನೆನಪಿಟ್ಕೊಳ್ಬೇಕು ರೈಟ್ ತಾನೆ ಒಂದು ವೇಳೆ ವಿದ್ಯೆ ಕೊಟ್ಟು ಬಿಟ್ರಿ ವಿದ್ಯೆ ಏನುಂಟು ಅದು ಜಾಸ್ತಿ ಆಗಲಿ ಸ್ಟಾರ್ಟ್ ಆಗುತ್ತೆ ಟೆಕ್ನಿಕ್ಸ್ ಏನು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಅದೇ ರೀತಿ ದ್ವೇಷ ಹರಡಿದ್ರಿ ಅಂದಾಗ ಯಾರಿಗೂ ತೊಂದರೆ ಕೊಟ್ಟು ಬಿಟ್ರಿ ಯಾರದು ಮನಸ್ಸನ್ನು ನೋಯಿಸಿಬಿಟ್ರಿ ಸಮಾಜಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಿ ಕುಟುಂಬದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಿ ಇವಾಗೇನು ಅದೇ ವಾಪಸ್ ಬರುತ್ತೆ ನಿಮಗೆ ರೋಗದ ರೂಪದಲ್ಲಿ ನೀವು ಅನಾರೋಗ್ಯವನ್ನು ಅನುಭವಿಸ್ಬೇಕು ಂತಹ ಅನಿವಾರ್ಯತೆ ಬರಬಹುದು ನಿಮ್ಮಿಂದಾಗಿ ಯಾರು ತೊಂದರೆಗೆ ಅನುಭವಿಸುತ್ತಾರೆ ನಿಮ್ಮಿಂದಾಗಿ ಯಾರಿಗೂ ಪ್ರಾಬ್ಲಮ್ ಆಗಿದೆ ನಿಮ್ಮಿಂದಾಗಿ ಯಾರು ಸಂಕಟ ಅನುಭವಿಸ್ತಾರೆ ನಿಮ್ಮಿಂದಾಗಿ ಯಾರೋ ಕಣ್ಣೀರಿಟ್ಟಿದ್ದಾರೆ ಹಾಗಾದ್ರೆ ಖಂಡಿತ ಅದೇನುಂಟು ಮತ್ತೆ ವಾಪಸ್ ಬರುತ್ತೆ ಅವಾಗ ಏನ್ ಮಾಡ್ತೀರಾ ನೀವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರಿಗೂ ನೋವನ್ನು ಉಂಟು ಮಾಡುವಂತಹ ಕೆಲಸವನ್ನು ಯಾರಾದರೂ ಕೂಡ ಮಾಡಬಾರದು ಅಂತ ಹೇಳ್ತೇನೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಕ್ಕಪಕ್ಕದವರಿಗೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ ಮಾಡಿದ್ರೆ ಇವತ್ತಲ್ಲ ನಾಳೆ ನೀವು ಅನುಭವಿಸಲೇಬೇಕಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಯಾವುದೇ ಕಾರಣಕ್ಕೂ ು ಕರ್ಮದಿಂದ ತಪ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ ನೀವು ನೀವೇಸ್ಬೋದು ಇವತ್ತು ನಾನು ಮಾಡಿದ ಯಾರಿಗೂ ಗೊತ್ತಾಗಲ್ಲೋ ಅಲ್ಲೊಂದು ಕ್ಯಾಮ್ರಾ ಇದೆ ಆ ಕ್ಯಾಮ್ರ ಏನು ಮಾಡುತ್ತೆ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ತಾನೆ ಇರ್ತದೆ ಅದು ಯಾವ ಹೊತ್ತಲ್ಲಿ ನಿಮ್ಮ ಹಿಂದೆ ತಿರುಗ್ತಾ ಇರ್ತದೆ ನಿಮಗಂತೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವೇನೇ ಮಾಡಿದ್ರು ಕೂಡ ಕರ್ಮ ಕ್ಯಾಪ್ಚರ್ ಆಗುತ್ತೆ ಅದರ ಮುಖಾಂತರ ಅದು ಯಾವ ರೀತಿಯ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಬೇಕು ಯಾವ ರೀತಿಯ ಒಂದು ಆ ಫಲಾಫಲಗಳು ನಿಮ್ಮ ಪಾಲಿಗೆ ಬರಬೇಕು ಅದು ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಓಕೆನಾ ಬೇಡ ದುಡ್ಡಿನ ವಿಚಾರ ಮಾತಾಡೋಣ ನೋಡಿ ಜಾತಕದಲ್ಲಿ ಏನಿದೆ ದುಡ್ಡನ್ನು ದುಡ್ಡನ್ನು ಕೊಡುವಂಥದ್ದು ಅಥವಾ ದುಡ್ಡನ್ನು ಅಕ್ಯುಮುಲೇಟ್ ಮಾಡುವಂಥದ್ದು ದುಡ್ಡನ್ನು ಜಮಾ ಮಾಡುವಂಥದ್ದು ಸಂಪತ್ತನ್ನು ಜಮಾ ಮಾಡುವಂತ ಒಂದು ರಾಶಿ ಇದೆ ಅದು ಬಂದು ವೃಷಭ ರಾಶಿ ಜಾತಕ ನೈಸರ್ಗಿಕ ಜನ್ಮಗೊಂಡ ಕಾಲಪುರುಷನ ಜಾತಕವನ್ನು ತೆಗೆದುಕೊಂಡಾಗ ಅದರಲ್ಲಿ ಎರಡನೇ ಮನೆ ಸೆಕೆಂಡ್ ಹೌಸ್ ನಾವು ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಅಂತ ಕರಿತೇವೆ ಅದೇ ಪಾಟಲ್ಲಿ ನೀವು ಅಕ್ಯುಮುಲೇಟ್ ಮಾಡುವಂಥದ್ದು ಓಕೆನಾ ಅಲ್ಲಿ ಕುಟುಂಬ ಅಂದ್ರೆ ಕೂಡು ಕುಟುಂಬ ಏನಿದೆ ಅದು ಅಲ್ಲಿಂದಲೇ ಬರುವಂಥದ್ದು ಇನ್ನು ಹಣಕಾಸನ್ನು ಏನ್ ಜಮಾ ಮಾಡ್ತೀರಾ ಅಕ್ಯುಮುಲೇಟ್ ಮಾಡ್ತೀರಾ ಸಂಪತ್ತನ್ನ ಸಂಗ್ರಹಿಸ್ತೀರಾ ನಾಳೆಗೆ ಬೇಕಾಗಿ ಅದು ನಿಮ್ಮ ಸೆಕೆಂಡ್ ಹೌಸ್ ಅಲ್ಲಿ ಬರುವಂಥದ್ದು ನಿಮ್ಮ ವಾಣಿ ಯಾವ ರೀತಿ ನೀವು ಮಾತಾಡ್ತೀರಾ ನಿಮ್ಮ ಮಾತುಗಾರಿಕೆ ಹೇಗಿದೆ ಅಂತ ಬರುದು ಕೂಡ ಎರಡನೇ ಮನೆಯಿಂದಲೇ ಬರುತ್ತೆ ಆನಂದ ದುಡ್ಡನ್ನು ಎಷ್ಟು ಜಮಾ ಮಾಡ್ತೀರಿ ಎಂಬುದು ಅಥವಾ ದುಡ್ಡು ಯಾವ ಮೂಲದಿಂದ ಬರುತ್ತೆ ಎಂಬುದನ್ನು ಕೂಡ ನಿಮ್ಮ ಎರಡನೇ ಮನೆಯೇ ಇಂಡಿಕೇಟ್ ಮಾಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಇನ್ನೊಂದು ಮನೆ ಇದೆ ಅದು ಬಂದು ನಿಮ್ಮ ಇಲೆವೆಂತ್ ಹೌಸ್ ಹನ್ನೊಂದನೇ ಮನೆ ಅದು ಕೂಡ ದುಡ್ಡಿನ ಮನೆಯೇ ದುಡ್ಡನ್ನು ಕೊಡುವಂಥದ್ದು ಲಾಭ ಕೊಡುವಂಥ ಮನೆಯೇ ಓಕೆ ಅಲ್ಲಿ ಲಾಭ ಬರುತ್ತೆ ಬಟ್ ಎಷ್ಟು ನೀವು ಜಮಾ ಮಾಡ್ತೀರಿ ಎಂಬುದು ಎರಡನೇ ಮನೆ ಎಷ್ಟು ಲಾಭ ಬರುತ್ತೆ ಎಂಬುದು ನಿಮ್ಮ ಲಾಭಸ್ಥಾನ ಲಾಭಸ್ಥಾನ ತೋರಿಸ್ಕೊಡ್ತೀವಿ ಎಷ್ಟು ಸ್ಯಾಲ್ರಿ ಬರುತ್ತೆ ಎಷ್ಟು ಲಾಭ ಬರುತ್ತೆ ಯಾವುದನ್ನು ಮಾಡಿದಾಗ ಎಷ್ಟು ಲಾಭ ಬರುತ್ತೆ ನಿಮಗೆ ಎಂಬುದು ನಿಮ್ಮ ಹನ್ನೊಂದನೇ ಮನೆ ಎಷ್ಟು ದುಡ್ಡನ್ನು ಅಕ್ಯುಮುಲೇಟ್ ಮಾಡ್ತೀರಾ ಎಷ್ಟು ದುಡ್ಡನ್ನು ಜಮಾ ಮಾಡ್ತೀರಾ ಅದು ಬಂದು ಎರಡನೇ ಮನೆ ಓಕೆನಾ ಈಗ ಈ ಎರಡನೇ ಮನೆ ಅಧಿಪತಿ ಎಲ್ಲಿದ್ದಾನು ಅದಕ್ಕೆ ಸಂಬಂಧಪಟ್ಟದ್ದು ದುಡ್ಡು ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ತಾನೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ದುಡ್ಡಿನ ಅಧಿಪತಿ ಅಲ್ವಾ ನಿಮ್ಮ ಎರಡನೇ ಮನೆ ಅಧಿಪತಿ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ ಯಾವುದೇ ರಾಶಿ ಯಾವುದೇ ಲಗ್ನ ಏನು ತೊಂದರೆ ಇಲ್ಲ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಲಗ್ನದಲ್ಲೇ ಬಂದ್ಬಿಟ್ಟ ಅಲ್ವಾ ನಿಮ್ಮ ಲಗ್ನದಲ್ಲೇ ಬಂದುಬಿಟ್ಟ ಏನಾಗುತ್ತೆ ಖುದ್ದು ಮೆಹತ್ ಮಾಡಿ ನೀವು ದುಡ್ಡನ್ನು ಕಮಾಯಿಸ್ಬೇಕಾದಂತಹ ಅನಿವಾರ್ಯತು ಖುದ್ದು ಮೆಹನತ್ ಮಾಡಿ ಅಂದರೆ ನಿಮ್ಮ ಶರೀರವನ್ನು ದುಡ್ಡಿಗೆ ಬೇಕಾಗಿ ನೀವು ವಿನಿಯೋಗ ಮಾಡಬೇಕಾದೀತು ಶರೀರದಲ್ಲಿ ಕಷ್ಟ ಅನುಭವಿಸಬೇಕಾದೀತು ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಅಂದರೆ ಅಷ್ಟು ಸ್ಟ್ರಗಲ್ ಮಾಡಿಕೊಂಡು ನೀವು ದುಡ್ಡನ್ನು ಮಾಡಬೇಕಾಗುತ್ತೆ ಅಥವಾ ನಿಮ್ಮನ್ನು ನೀವೇ ದುಡಿಮೆಗೆ ಹಾಕಿಕೊಂಡು ದುಡ್ಡನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಎಷ್ಟು ನಿಮ್ಮ ಶರೀರವನ್ನ ನೀವು ಅಲ್ವಾ ನಿಮ್ಮ ದೇಹವನ್ನು ಅಂದ್ರೆ ಮೊದಲನೇ ಮನೆ ಅಂದರೆ ಲಗ್ನ ಸ್ಥಾನ ಏನಿದೆ ಅದು ನಿಮ್ಮ ಶರೀರವನ್ನು ಸೂಚಿಸ್ತದೆ ಹಾಗಾದರೆ ಎಷ್ಟು ನಿಮ್ಮ ಶರೀರವನ್ನು ಮೇಂಟೈನ್ ಮಾಡ್ತೀರಾ ಎಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ತೀರಾ ಎಷ್ಟು ನೀವು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೀರಾ ಅಥವಾ ನೀವು ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಅಥವಾ ವ್ಯಾಯಾಮ ಮಾಡ್ತೀರಾ ನೀವೇನು ಬೇಕಾದರೂ ಮಾಡಿ ಸುಸ್ಥಿತಿ ನಿಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಯಾವ ರೀತಿಯಲ್ಲಿ ನೀವು ಒಂದು ಸ್ಟ್ರಗಲನ್ನು ಅನುಭವಿಸ್ತೀರಾ ಅಥವಾ ಅದೇ ರೀತಿ ನಿಮಗೆ ದುಡ್ಡು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ತುಂಬ ಇಶ್ಯೂಸ್ ಜಾಸ್ತಿ ಆಗಲಿಕ್ಕೆ ಕ್ರಿಯೇಟ್ ಆಯಿತು ಅಥವಾ ನಿಮಗೆ ಬಾಡಿಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗಲಿಲ್ಲ ಯದ್ವಾ ಅಥವಾ ನೀವ್ ಏನಾದ್ರು ಈಗ ದಪ್ಪ ಆಗಿ ಬಿಟ್ರಿ ಅಥವಾ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡ್ತು ಅಂದಾಗ ಎರಡನೇ ಮನೆ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಮೇ ಬಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಏನಾಗುತ್ತೆ ನೀವು ಹೆಚ್ಚಾಗಿ ದುಡ್ಡನ್ನು ನಿಮ್ಮ ಬಾಡಿ ಮೇಂಟೈನ್ ಮಾಡಲಿಕ್ಕೆ ಖರ್ಚು ಮಾಡ್ತೀರಂತ ಉಂಟು ಅದರಲ್ಲಿ ಯಾಕಂದರೆ ನೀವು ಮೇಕಪ್ಗೆ ಖರ್ಚು ಮಾಡ್ಬೋದು ಇನ್ನು ಬಾಡಿ ಬಿಲ್ಡಪ್ ಮಾಡಲಿಕ್ಕೆ ಖರ್ಚು ಮಾಡ್ಬೋದು ಅಥವಾ ನಿಮಗೆ ಸ್ಟ್ರಾಂಗ್ ಆಗಬೇಕು ಇನ್ನೇನೋ ಮಾಡಬೇಕು ಅಲ್ವಾ ಅಥವಾ ನಿಮ್ಮ ಶರೀರನ ತೋರಿಸ್ಕೊಳ್ಬೇಕು ಅಥವಾ ಅಂದವಾಗಿರಬೇಕು ಅದಕ್ಕೆ ಬೇಗನೆ ಖರ್ಚಂತೂ ಮಾಡಿಯೇ ಮಾಡ್ತೀರಾ ಸೊ ಅದು ಖರ್ಚು ಮಾಡಿದಾಗಲೇ ಏನಾಗುತ್ತೆ ನಿಮ್ಮ ಪಾಲಿಗೆ ದುಡ್ಡು ಬರುವಂಥ ಸಾಧ್ಯ ಜಾಸ್ತಿ ಆಗಿಬಿಡ್ತವೆ ಅಥವಾ ಯಾರಿಗಾದ್ರೂ ಕೂಡ ನೀವು ಈಗ ಕೆಲವರಲ್ಲಿ ಏನ್ ಮಾಡಿದ್ರೆ ಜಿಮ್ ಟ್ರೈನರ್ ಆಗಿರ್ತಾರೆ ಅವರು ಜಿಮ್ ಟ್ರೈನರ್ ಅಂದರೆ ನಿಮ್ಮ ಬಾಡಿಯನ್ನು ಮೇಂಟೈನ್ ಮಾಡೋದು ಹೇಗೆ ಬಾಡಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹೇಗೆ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಈ ರೀತಿಯಾಗಿ ನೀವು ಯೋಚನೆ ಮಾಡಿ ಆ ಬ ನೀವೇನೋ ಜಿಮ್ ಟ್ರೈನರ್ ಆಗಿದ್ದರೂ ಕೂಡ ಎರಡನೇ ಮನೆ ಅಧಿಪತಿ ಒಂದೇ ಮನೆಯಲ್ಲಿ ಬಂದಾಗ ಖಂಡಿತವಾಗಿ ದುಡ್ಡಿನ ವಿಚಾರದಲ್ಲಿ ಆತ ನಿಮ್ಮನ್ನು ಪ್ರೊಸೀಡ್ ಮಾಡಿಸ್ತಾನೆ ನಾರ್ಮಲಾಗಿ ಹೇಳಬೇಕಾದ್ರೆ ಎರಡನೇ ಮನೆ ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿ ಅಂದರೆ ಲಗ್ನದಲ್ಲಿ ಬಂದಾಗ ಆ್ಯಕ್ಚುಲಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಅನುಭವಿಸಬೇಕಾಗುತ್ತೆ ಬಟ್ ನಾನು ಹೇಳಿದಂಥ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ನಾನು ಹೇಳಿದಂತಹ ಕೆಲವು ಪರಿಹಾರಗಳನ್ನು ಫಾಲೋ ಮಾಡಿದ ಮೇ ಬಿ ನಿಮ್ಗೆ ಅಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಆ ನಂತರ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ನೀವೇನು ಮಾಡಬೇಕಾಗುತ್ತೆ ಎರಡನೇ ಮನೆ ಅಧಿಪತಿ ನಿಮ್ಮ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕುಟುಂಬದ ವ್ಯಕ್ತಿಗಳಿಗೆ ನಿಮ್ಮಿಂದ ಏನು ಸಹಾಯ ಬೇಕು ನಿಮ್ಮಿಂದ ಯಾವ ರೀತಿಯ ನೀವು ಯಾವ ರೀತಿ ಅವ್ರಿಗೆ ನರ್ಚರ್ ಮಾಡಬೇಕು ಅದನ್ನು ಮಾಡಬೇಕಾದಂತಹ ಅನಿವಾರ್ಯತೆ ತುಂಡು ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಬೆಳೆಸಿ ಆ ನಂತರ ನಿಮ್ಮ ವಾಣಿ ಏನಿದೆ ನಿಮ್ಮ ಮಾತುಗಾರಿಕೆ ಏನಿದೆ ಅದು ಬಹಳ ಸ್ಪಷ್ಟವಾಗಿರಲಿ ಜೊತೆಗೆ ಅದು ಬಹಳ ಪ್ರೀತಿಪೂರ್ವಕವಾಗಿರ್ಲಿ ಮತ್ತೆ ನಿಮ್ಮ ಕುಟುಂಬದ ದೈವದ ಕೆಲಸ ಆಗುತ್ತೆ ದೇವರ ಆ ಮೂಮೆಂಟಲ್ಲಿ ನೀವು ಯಾವುದೇ ಕಾರಣಗಳು ಜಗಳ ಮಾಡುವ ಹಾಗಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗಿಲ್ಲ ಆನಂತರ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯವಂತ ವ್ಯಕ್ತಿಗಳಿದ್ರು ಕೂಡ ಅವರಿಗೆ ಸಹಾಯ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಮಾಡಿಕೊಂಡಾಗ ಎರಡನೇ ಮನೆ ಅಧಿಪತಿ ಒಂದನೇ ಮನೆಯಲ್ಲಿ ಬಂದಾಗ ನಿಮಗೆ ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಇದನ್ನು ಅರ್ಥ ಮಾಡಿಕೊಂಡಾಗ ಜೀವನ ಸುಗಮವಾಗಿ ಸಾಗಲಿಕ್ಕೆ ಶುರುವಾಗುತ್ತೆ ಇಲ್ಲಾಂದ್ರೆ ಸ್ಟ್ರಗಲ್ ಅಂತೂ ಇರುತ್ತೆ ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ಯಾವುದೇ ಯಾವುದೇ ರಾಶಿ ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಗೆ ಹೋದಾಗ ಆಗ ಆ ಭಾವದಿಂದ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಯಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಹಳ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಬಟ್ ಸೂಕ್ಷ್ಮ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಲಗ್ನ ಅಂದರೆ ಏನು ಅದನ್ನು ಹೇಗೆ ನಾವು ಒಂದು ಪಾಸಿಟಿವ್ ವೇಯಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಸೊ ಅದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಮೇ ಬಿ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ದುಡ್ಡು ಒಟ್ಟು ಮಾಡಲಿಕ್ಕೆ ನಿಮಗೆ ದುಡ್ಡು ಜಮಾ ಆಗಬೇಕು ಮನೆ ದುಡ್ಡು ಬರ್ತು ವಾಸ್ತುವಿನಲ್ಲಿ ಏನೆಲ್ಲಾ ಮಾಡ್ಕೊಳ್ಬೋದು ಅದನ್ನ ಕೂಡ ಹೇಳೋಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ನಾನು ಕಾಲ್ಸು ನಾ ಇಂದ ಓಕೆ ನನ್ನ ಹೆಸರು ಕಾಂತ ಅಂತ ಹೇಳಿ ಓಕೆ ನಾನ್ ನನ್ ಮಗನ್ ಮಗನ ಬಗಿ ಕೇಳ್ಬಿಟ್ಟು ಮಗನ ಹೆಸರು ಹುಟ್ಟಿದ ದಿನಾ ಕೇಳಿಮ್ಮ ಎರಡು ಹ್ಮ್ ನಮ್ಮ ಮಗನ ಹೆಸರು ಅಭಿಲಾಷ್ ಅಭಿಲಾಷ್ ಓಕೆ ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಹನ್ನೆರಡು ಐವತ್ತೈದು ರಾತ್ರಿ ಹುಟ್ಟಿದ್ದು ಮಂಗ್ಳೂರು ನಕ್ಷತ್ರ ಹೇಳಿಮ್ಮ ಪುನರ್ವಸು ನಕ್ಷತ್ರ ಯಾವುದು ಪುನರ್ವಸು ಪುನರ್ವಸು ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಈಗ ತೊಂದ್ರೆ ಯಾರು ನಂದ ಅದೇನಿಲ್ಲ ನೋಡಿ ನೋಡಿ ನಿಮ್ಗೆ ಮಾತೀನಿಗಳು ಏನ್ ಗೊತ್ತಾ ನೀವು ಡೇಟ್ ಆಫ್ ನೀವು ರಾಂಗ್ ಮಾಡಿದ್ರಿ ತಪ್ಪಂತ ಹೇಳಲ್ಲ ಗಡಬಡ ಆಗುತ್ತೆ ಬಟ್ ಏನಾಗುತ್ತೆ ಆ ಜಾತಕಕ್ಕೆ ಒಂದ್ ಕಡೆ ಮ್ಯಾರೇಜ್ ಗೆ ಸಂಬಂಧಪಟ್ಟಂತ ವಿಚಾರಗಳು ಅನುಭವಿಸಬಹುದು ಅಂತ ಇಂಡಿಕೇಶನ್ ಬಂತಲ್ವಾ ಈಗ ನಾನು ಏನ್ ಆಗಲ್ಲ ಓಕೆನಾ ಇದು ವಿಷಯ ಪುನರ್ಸು ನಕ್ಷತ್ರ ಮಿಥುನ್ ರಾಶಿ ಜಾತಕಮ್ಮ ಬುಧ ದೇಶ ನಡೀತಂಡು ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಆಗ್ತೊಂಡು ಏನ್ ಪ್ರಶ್ನೆ ಮಾಡಿ ಅವನಿಗೆ ಒಂದು ಸ್ವಲ್ಪ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಸರ್ ಸರಿ ಓಕೆ ಏನು ಉದ್ಯೋಗದಲ್ಲಿ ಕೇಳಬೇಕು ಏನ್ ಕೇಳಬೇಕು ನಿಮಗೆ ಹೇಳಿ ಅದಂತ ಅವನಿಗೆ ಗವರ್ಮೆಂಟ್ ಒಂದು ಉದ್ಯೋಗ ಸಿಗುವ ಒಂದು ಆಸೆ ಉಂಟು ಸರ್ ಬಟ್ ಅದರಲ್ಲಿ ಮೋಸ ಆಗುತ್ತೆ ಅಂತ ಉಂಟಲ್ಲ ಅಮ್ಮ ಸದ್ಯಕ್ಕೆ ಅವನು ಮೆಡಿಕಲ್ ರೆಪ್ ಆಗಿ ಹೋಗ್ತಿದ್ದಾನೆ ಸರ್ ಅವನಿಗೆ ಒಂದು ಗವರ್ಮೆಂಟ್ ಒಂದು ಪೊಲೀಸ್ ಆಗಬೇಕು ಅಂತ ಅಂದ್ರೆ ಆಸೆ ಸರ್ ಅದು ಓಕೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿಮ್ಮ ಬಟ್ ಅದು ಜಾತಕದಲ್ಲಿ ಈಗ ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅವ್ನಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅವನಿಗೆ ಬರುವುದಿಲ್ಲ ಅಂತ ಏನಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಅವನು ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರ ಇರ್ಬೋದು ಯಾವುದೇ ಒಂದು ಜಾಬ್ ಜಾಬ್ಗೆ ಸಂಬಂಧ ವಿಚಾರ ಇರ್ಬೋದು ಅದರಲ್ಲಿ ಯಾರೋ ಅವನನ್ನು ಹಿಡಿದು ಮೋಸ ಮಾಡ್ತಾರಂತ ಉಂಟು ಇಂತಿಷ್ಟು ಹಣ ಕೊಡು ನಾವು ಮಾಡಿಕೊಡ್ತೇವೆ ಅದು ಮಾಡಿಕೊಡು ಇದು ಮಾಡಿಕೊಡೋದು ಆ ರೀತಿ ಮೋಸ ಮಾಡ್ತಾರ ಇಂಡಿಕೇಶನ್ ಉಂಟಲ್ಲೋ ತಾಯಿ ಏನ್ ಮಾಡೋಣ ನಾನು ಪರೀಕ್ಷೆ ವಿಷಯ ಮಾತಾಡಿಲ್ಲ ನಾನೇನ್ ಹೇಳಿದೆ ಅಂದ್ರೆ ವ್ಯಕ್ತಿಗಳು ಭೇಟಿ ಆಗ್ತಾರೆ ಸರ್ಕಾರಿಯಲ್ಲಿ ಸರ್ಕಾರದ ಕನೆಕ್ಟ್ ಇರುವ ವ್ಯಕ್ತಿಗಳು ಭೇಟಿ ಆಗ್ತಾರೆ ಫ್ರಾಡ್ ವ್ಯಕ್ತಿಗಳು ಭೇಟಿ ಆಗ್ತಾರೆ ಆಸೆ ಹುಟ್ಟಿಸ್ತಾರೆ ದುಡ್ಡು ದುಡ್ಡು ತಗೊಳ್ತಾರೆ ಮೋಸ ಮಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವನು ಒಂದು ಅವನ ಸ್ನೇಹಿತ ವರ್ಗದಲ್ಲಿ ತೊಂದರೆ ಅನುಭವಿಸ್ತಾನೆ ಅವನಿಗೆ ಮೋಸ ಆಗುತ್ತೆ ಎರಡನೇದಾಗಿ ಈ ರೀತಿ ಕೆಲಸಗೊಳಿಸ್ತಾನೆ ಅಂತ ಅವನನ್ನು ಮೋಸ ಮಾಡಿಸ್ತಾರೆ ಹಂಡ್ರೆಡ್ ಅದಕ್ಕೆ ನಾನು ಯಾವುದನ್ನು ನಂಬುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ನನಗೆ ಇದರಲ್ಲಿ ಹೋಗಲಿಕ್ಕೆ ಉಂಟಾ ಇಲ್ವಾ ಅಂತ ರೈಟ್ ತಾನೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವನಿಗೆ ಒಳ್ಳೆ ಕೆಲಸ ಸಿಗುವಂಥ ಒಂದು ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಇದೆ ನಾಲ್ಕರಲ್ಲೇ ಅಂತ ಒಂದು ಯೋಗ ಅವಾಗ ಏನ್ ಮಾಡಿದ್ರೆ ಈ ಟ್ವೆಂಟಿ ಫೋರಲ್ಲಿ ಇಪ್ಪತ್ನಾಲ್ಕರಲ್ಲಿ ಅಂತ ಒಂದು ಯೋಗ ಬಂದು ಹೋಯ್ತು ಅವನಿಗೆ ಅಮೌಂಟ್ ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ ಈಗ ಇಪ್ಪತ್ತಾರು ರನ್ನಿಂಗ್ ಆಗ್ತಾ ಉಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಬರುವಾಗ ಕೂಡ ಅವನಿಗೆ ಯೋಗ ಅಂತೂ ಇದೆ ಬಟ್ ಅದು ಮ್ಯಾನಿಫೆಸ್ಟೇಷನ್ ಅಂತ ಕಾಣಿಸ್ತಾ ಇಲ್ಲಮ್ಮ ಸ್ವಲ್ಪ ಡಿಲೇ ಆಗ್ಬೋದು ವೈಟ್ ಅಂಡ್ ಸಿ ವೈಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಕಾದು ನೋಡಿ ಅಂತ ಹೇಳ್ತೀನಿ ಅಷ್ಟೇ ಬೇರೆ ಏನ್ ಬೇಕಾಗಿಲ್ಲ ಒಳ್ಳೆದಾಗುತ್ತೆ ಮಂಡ ಖರ್ಚು ಮಾಡೋದೇ ದೊಡ್ಡ ಪರಿಹಾರಮ್ಮ ಮಂಡ ಖರ್ಚು ಮಾಡ ಮಂಡ ಖರ್ಚು ಮಾಡೋದು ಗೊತ್ತಾಗುತ್ತೆ ನಿಮ್ಗೆ ಮಂಡ ಖರ್ಚು ಮಾಡಿ ಅಥವಾ ವ್ಯಕ್ತಿಗಳು ಹೇಗೆ ಭೇಟಿ ಆಗ್ತಾರೆ ವ್ಯಕ್ತಿಗಳಲ್ಲಿ ಏನಿದೆ ಅವರು ಏನ್ ಹೇಳ್ತಾ ಇದ್ದಾರೆ ಏನ್ ದುಡ್ಡು ಕೇಳ್ತಾ ಇದ್ದಾರೆ ಅಥವಾ ಇದನ್ನ ಪರಿಗಣಿಸ್ಬೇಕು ನೀವು ಅಲ್ವಾ ಅಥವಾ ತುಂಬಾ ರಿಲ್ಯಾಕ್ಸ್ ಆಗಿ ಮಂಡ ಖರ್ಚು ಮಾಡಿದಾಗ ಮೇಬಿ ಅದು ಅದೇ ಪರಿಹಾರ ಏನ ನೋಡಿ ನಿಮ್ಮ ಮಗನಿಗೆ ಒಳ್ಳೆ ನಾಲೆಜ್ ಉಂಟಾಯ್ತು ತುಂಬಾ ಒಳ್ಳೆ ನಾಲೆಜ್ ಇದೆ ತುಂಬಾ ಒಳ್ಳೆ ನಾಲೆಜ್ ಅನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾನೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಈಗ ನಿಮ್ಮ ಜೊತೆ ಮಾತಾಡ್ತಾನೆ ನನ್ಗಂತೂ ಗೊತ್ತಿಲ್ಲ ಹೊರಗಡೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾನೆ ತುಂಬಾ ತುಂಬಾ ಫೇವರಬಲ್ ಬಟ್ ಅವ್ನಿಗೆ ಆ ಸ್ನೇಹಿತರ ಮುಖಾಂತರ ತೊಂದರೆಗೇಟ್ ಆಗುತ್ತೆ ಅವ್ನಿಗೆ ಸ್ನೇಹಿತರ ಮುಖಾಂತರ ಬಹಳ ಬಚಾವಾಗಿರ್ಲಿ ಕೇಳಬೇಕು ಇಲ್ಲ ಸ್ನೇಹಿತರಿಗೆ ದುಡ್ಡು ಕೊಟ್ಟು ಕಳ್ಕೊಳ್ತಾನೆ ಅಂತ ಉಂಟು ಅರ್ಥ ಇದೆ ಬೇಕಾದ್ರೆ ಕೇಳಿ ನೋಡಿ ನಿಮ್ ಮಗನಿಗೆ ಓಕೆನಾ ಓಕೆನಾಟಿವ್ ಕಮ್ಮಿ ನಾನಂತೂ ಹೇಳಿಲ್ಲಮ್ಮ ನಾನು ಹೇಳಿದೆ ಹೊರಗಡೆ ಅಂತ ಹೇಳಿದೆ ಹೇಳಿದ್ನಾ ಅದು ಹೊರಗಡೆ ಹೋಗಿ ಕೇಳಿ ನೋಡಿ ಮ್ಯಾಗ ಗೊತ್ತಾಗುತ್ತೆ ನಿಮಗೆ ಓಕೆನಾ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಎಲ್ಲದಕ್ಕೂ ಪರಿಹಾರ ಅಂತಲ್ಲ ಅಲ್ವಾ ಕೆಲವರಿಗೆ ಮಂಡೆ ಖರ್ಚು ಮಾಡ್ಬೇಕಾಗುತ್ತೆ ನಾವೇನ್ ಮಾಡ್ಬೇಕಂತ ಓಕೆನಾ ನಾವೇನ್ ಮಾಡ್ಬೇಕು ಹೇಗೆ ಹೋಗ್ಬೇಕು ಅದು ಮಂಡೆ ಖರ್ಚು ಮಾಡಿದ್ರೆ ಎಲ್ಲ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈಗ ಈಗ ನೋಡಿ ಇವ್ರು ಏನ್ ಮಾಡಿದ್ರೀಗ ಡೇಟ್ ಆಫ್ ಬರ್ತಾನೆ ಹೇಳುವಾಗ ಗಡ್ಬಡ್ ಈಗ ನೈಂಟಿ ಫೈವ್ ಹೇಳಿ ನೈಂಟಿ ಏಯ್ಟ್ ಹೇಳಿದ್ರು ಓಕೆ ಏನ್ ಸೂಚನೆ ಕೊಡ್ತಾ ಉಂಟು ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಅಂತ ಅಲ್ವಾ ಮ್ಯಾರಿಡ್ ಲೈಫ್ಗೆ ಸಂಬಂಧ ಸಂಬಂಧಗಳು ಕಟ್ಟಾಗಿ ಬೇರೆ ಸಂಬಂಧ ಬರುತ್ತೆ ಬರುತ್ತೆ ತೊಂದರೆ ಆಗುತ್ತೆ ಅಂತ ಈಗ ಇನ್ನೊಂದು ವಿಚಾರ ಏನಂದರೆ ಇವರೇನೋ ಜಾಬಿನ ವಿಚಾರ ಕೇಳ್ತಾ ಇದ್ದಾರೆ ಓಕೆನಾ ಮಗನಿಗೆ ಜಾಬ್ ಬೇಕಾದ ಬಟ್ ಅವನ ತಲೆಯಲ್ಲಿ ಈಗಿನ ಮಟ್ಟದಲ್ಲಿ ಬೇರೆಯೇ ತಿರುಗ್ತಾ ಇರ್ತದೆ ಅದು ಇವರಿಗೆ ಗೊತ್ತಾಗಲ್ಲ ಅಲ್ವಾ ರೈಟ್ ಐದು ಪರಿಸ್ಥಿತಿ ಏನೇ ಇರಲಿ ಒಳ್ಳೇದಾಗ್ಲಿ ಪರವಾಗಿಲ್ಲ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ ಓಕೆ ಈಗ ಬಂದ ಅಥವಾ ದುಡ್ಡಿನ ವಿಚಾರಕ್ಕೆ ಸಂಬಂಧ ಈಗ ಗೊತ್ತಾಯ್ತು ನಿಮಗೆ ಫ ಸೆಕೆಂಡ್ ಲಾಡ್ ಫಸ್ಟ್ ಇದ್ದಾಗ ಯಾವ ರೀತಿಯಲ್ಲಿ ನೀವು ಅದನ್ನು ಮೇಂಟೈನ್ ಮಾಡಬೇಕಂತ ಹೇಳಿಕೊಟ್ಟೆ ಗೊತ್ತಾಯ್ತು ಓಕೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇದ್ದಾಗ ಸೆಕೆಂಡ್ ಲಾಡ್ ಸೆಕೆಂಡ್ ಹೌಸಲ್ಲಿ ಇದ್ದಾನೆ ಅಲ್ವಾ ಖಂಡಿತ ದುಡ್ಡು ಬರುವಂಥ ಯೋಗ ಅಕ್ಯುಮುಲೇಟ್ ಮಾಡುವಂಥ ಯೋಗ ನೋಡಿ ಅಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಬರಬಾರ್ದು ಅದಕ್ಕೆ ಬೇರೆ ಗ್ರಹಗಳ ಸಂಯೋಗ ಬಂದು ಅದೆಲ್ಲೋ ಒಂದು ಕಡೆ ನಿಮಗೆ ತೊಂದರೆಯನ್ನು ಕೊಡುವಂಥದ್ದು ಆಗಬಾರ್ದು ಅದು ಇಲ್ಲ ಅಂದರೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇದ್ದಾಗ ಒಳ್ಳೆ ರೀತಿಯಲ್ಲಿ ಹಣಕಾಸನ್ನು ಮಾಡುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಕೆಲವೊಮ್ಮೆ ಏನಾಗುತ್ತೆ ಎರಡನೇ ಮನೆಯಲ್ಲಿ ಕೆಲವೆಲ್ಲ ಒಂದು ರಾಶಿ ಇರ್ತದೆ ಶತ್ರು ಪ್ಲಾನೆಟ್ ಬಂದು ಸೇರ್ಕೊಂಡಿರ್ತವೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಿಥುನ ರಾಶಿ ಎರಡನೇ ಮನೆಯಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಲಗ್ನಕ್ಕೆ ಮಿಥುನ ರಾಶಿ ಎರಡನೇ ಮನೆಯಲ್ಲಿ ಬರುತ್ತೆ ಎರಡನೇ ಮನೆಯಲ್ಲಿ ಮಿಥುನ್ ರಾಶಿ ಬಂದುಬಿಡ್ತೀಗ ಈ ಮಿಥುನ ರಾಶಿಯಲ್ಲಿ ಕುಜಾ ಬಂದುಬಿಟ್ಟ ಆವಾಗ ಏನಾದರೂ ನೀವು ಸ್ಟ್ರಗಲ್ ಮಾಡಬೇಕಾಗುತ್ತೆ ದುಡ್ಡಿಗೆ ಬೇಕಾಗಿ ಅದೇ ವೃಷಭಲಗ್ನ ಜಾತಕ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಬುಧ ಬಂದ್ಬಿಟ್ಟ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಹಾಕ್ತೀರಾ ದುಡ್ಡು ಕೊಡ್ ಕೊಡಿಸ್ತಾನೆ ಆತ ಈ ಬೇಕಂದ್ರೆ ಅಂದ್ರೆ ಕೊಡಿಸ್ತಾನೆ ಬೇಡ ಅಂದ್ರೆ ಆತನ ಕೆಲಸನೇ ದುಡ್ಡು ಕೊಡಿಸುವಂಥದ್ದು ಆತ ಕೊಡಿಸ ಆದ್ರೂ ಕೂಡ ಕೆಲವು ಕಂಡೀಷನ್ಸ್ ಅಪ್ಲೈ ಇದೆ ಏನ್ ಕಂಡೀಷನ್ಸ್ ಅಪ್ಲೈ ಇದೆ ಅದನ್ನೇ ಹೇಳೋಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನನ್ನ ಹೆಸರು ಶಿವಕುಮಾರ್ ಅಂತ ಓಕೆ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮಗನ ಹೆಸರು ಹುಟ್ಟಿದ ದಿನಾಂಕ ನೈನ್ತ್ ಜುಲೈ ಟೂ ತೌಸಂಡ್ ಏಟ್ ಬ್ಯಾಂಗ್ಳೂರು ನೈನ್ತ್ ಜುಲೈ ಜುಲೈ ಟು ತೌಸಂಡ್ ಏಟ್ ಏಟ್ ಫಿಫ್ಟಿ ಪಿ ಎಂ ಬ್ಯಾಂಗ್ಳೂರ್ ಆಯ್ತು ಸರ್ ಹೆಸರಿಟ್ಟು ಸರ್ ಇನ್ನು ಪ್ರತೋಷ್ ಏನು ಕರೀತೀರಾ ನೀವು ಪ್ರತೋಷ್ ಅಂತ ಹೌದು ಪರವಾಗಿಲ್ಲ ಓಕೆನಾ ನಿಮ್ಗೆ ಕರೀಲಿಕ್ಕೆ ಆದ್ರೆ ಅದಕ್ಕಿಂತ ಗ್ರೇಟ್ನೆಸ್ ಯಾವ್ದು ಕೂಡ ಇಲ್ಲ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಈಗ ಅವನು ಟೆಂತ್ ಮಾಡ್ತಾ ಇದ್ದಾನೆ ಸರ್ ಯಾವ್ ಲೈನ್ ಹೋದ್ರೆ ಈಸಿ ಸಕ್ಸಸ್ ಆಗಿ ಅದನ್ನ ಇಲ್ಲಿ ಅದನ್ನ ಆನ್ಲೈನ್ ಅಲ್ಲಿ ಹೇಳಿಕೆ ಕಷ್ಟ ಸರ್ ನಂಗೆ ತುಂಬಾ ಸ್ಟಡಿ ಮಾಡ್ಬೇಕಾದ್ರ ಬಗ್ಗೆ ನಾನು ಅರ್ಥ ಆಯ್ತಾ ಓಕೆನಾ ಇದು ಬೀಸೋ ದಂಡೆ ತಪ್ಪಿಸಿಕೊಳ್ಳಲಿಕ್ಕೆ ಮಾತ್ರ ಪ್ರೋಗ್ರಾಮ್ ಇರುವಂತದ್ದು ಇಲ್ಲಿ ನಿಮ್ಮ ಡೀಟೇಲ್ ಕೇಳಲಿಕ್ಕೆ ಅಂತ ಖಂಡಿತ ಅಲ್ಲ ಯಾಕಂದ್ರೆ ನನ್ಗೆ ತುಂಬಾ ಅನಲೈಸ್ ಮಾಡ್ಬೇಕಾದ್ರೆ ಅವ್ನು ಯಾವ ಫೀಲ್ಡ್ ಅಲ್ಲಿ ಹೋಗಬಹುದು ಅಂತ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಬೇಕಲ್ಲ ರೈಟ್ ಸೊ ಮೊದಲ ಟೆಂತ್ ಪಾಸ್ ಆಗ್ಲಿ ಮತ್ತೆ ಟ್ವೆಲ್ತ್ ಪಾಸ್ ಆಗಲಿ ಆ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಾಂದ್ರೆ ಅವನ್ಗೆ ಥಾಸ್ ಬಂದಿರ್ತದೆ ಏನ್ ಮಾಡ್ಬೇಕಂತ ಆ ರೀತಿ ಅವನು ಹೋಗಿರ್ತಾನೆ ನೀವ್ ಯಾಕೆ ಚಿಂತೆ ಮಾಡ್ತೀರ ಅಲ್ಲ ಜಾತಕದಲ್ಲಿ ಮೇಲ್ಮೇಲೆಗೆ ನೋಡ್ಲಿಕ್ಕೆ ಹೋದ್ರೆ ಏನ್ ಇಂಡಿಕೇಶನ್ ಮೆಕಾನಿಕಲ್ ಲೆವೆಲ್ ಅಂತ ಬರ್ತಾ ಉಂಟು ಟೆಕ್ನಿಕಲ್ ಅಲ್ಲಿ ಹೋಗ್ತಾನೆ ಮೆಕಾನಿಕಲ್ ಲೆವೆಲ್ ಅಲ್ಲಿ ಹೋಗ್ತಾನೆ ಯಾಕಂದ್ರೆ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದೆ ಅದನ್ನ ಸರ್ಚ್ ಮಾಡ್ತಾನೆ ರಿಸರ್ಚ್ ಮಾಡ್ತಾನೆ ತುಂಬಾನೆ ಅಂತ ಒಂದು ಇಂಡಿಕೇಶನ್ ಮೇಲ್ಮೇಲ್ಗೆ ಬರ್ತಾಂಟು ಬರ್ತಾ ಉಂಟು ಇನ್ನೂ ಹೋಗಿ ಅದನ್ನ ಸರ್ಚ್ ಮಾಡಬೇಕಾಗುತ್ತೆ ಆ ವಿಷಯ ಬೇರೆ ಅರ್ಥ ಆಯ್ತಾ ಸರ್ ಟೆಕ್ನಿಕಲಿ ಹೋಗುವಂತಹ ಯೋಗ ಬಗ್ಗೆ ಅವನು ಇದೆ ಸರ್ ಅದಕ್ಕೆ ಬೇಕ ಅವನು ಕೇಳಿ ನೋಡಿ ತುಂಬಾ ಇಂಟ್ರೆಸ್ಟ್ ಕೂಡ ಆಗುತ್ತೆ ಟೆಕ್ನಿಕಲಿ ಹೋಗುವಂತದ್ದು ಅದ್ರಲ್ಲಿ ಇರ್ತಾನೆ ಕೂಡ ಮತ್ತೆ ಅವನು ಏನ್ ಥಾಟ್ಸ್ ಫಿಕ್ಸ್ ಆಗಿರ್ತದೆ ಅವ್ನು ಚೇಂಜ್ ಆಗ್ಲಿಕ್ಕೆ ಕೇಳಲ್ಲ ಮತ್ತೆ ನಿಮ್ಮ ಮಾತನ್ನ ಕೇಳ್ತಾನೆ ಇಲ್ವಂತ ಕೂಡ ಇಂಡಿಕೇಶನ್ ಇಲ್ಲ ಅವನಿಗೆ ಬೇಕಾದಾಗೇನೆ ಅವ್ನು ಹೋಗ್ತಾನೆ ಈಗ ನಾನು ಹೇಳಿದ್ರು ಅವ್ನು ಚೇಂಜ್ ಆಗುವಂತದ್ದು ಜಾತಕದಲ್ಲಿಂತೂ ಇಲ್ಲ ಬಟ್ ಟೆಕ್ನಿಕಲ್ ಲೆವೆಲ್ ಏನ್ ಅದು ಅದು ಬಂತೀಗ ರಿಸರ್ಚ್ ಮಾಡುವಂತದ್ದು ಟೆಕ್ನಿಕಲ್ ಲೆವೆಲ್ ಹೋಗುವಂಥದ್ದು ಆ ಕಂಪ್ಯೂಟರ್ ಲೆವೆಲ್ ಅಲ್ಲಿ ಹೋಗುವಂಥದ್ದು ಅಥವಾ ಕಂಪ್ಯೂಟರ್ ಕೋಡಿಂಗ್ ಮಾಡುವಂಥದ್ದು ಜಾತಕದಲ್ಲಿ ತೋರಿಸ್ತಾ ಉಂಟು ಸರ್ ಮೇಲ್ ಮೇಲೆ ಹೇಳ್ತಾ ಇದ್ದಾನೆ ಹಾ ಎಲೆಕ್ಟ್ರಾನಿಕ್ಸ್ ಕಡೆ ಅದೇ ಅದೇ ಎಲೆಕ್ಟ್ರಾನಿಕ್ ಕಡೆ ಅದೇ ಟೆಕ್ನಿಕಲ್ ನಾಲೆಜ್ ಅಂದ್ರೆ ಅದೇ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ವಿಚಾರ ಇಂಡಿಕೇಶನ್ ರೈಟ್ ಎಸ್ ಸರ್ ಒಳ್ಳೇದಾಗ್ಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಅಲ್ವಾ ನೀವು ಒಂದು ಒಂದೇ ಬಾರಿಗೆ ಅಲ್ವಾ ನಾನೇನೋ ಕೂತಿದ್ದೇನೆ ಇಲ್ಲಿ ಓಕೆನಾ ಅದೇ ಅನಲೈಸ್ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಆಗುತ್ತೆ ಅದು ಏನು ಏನು ಹೋಗ್ತಾರೆ ಅಂತ ಬಟ್ ಮೇಲ್ಮೇಲೆಗೆ ನೋಡ್ಲಿಕ್ಕೆ ಹೋದರೆ ಆ ರೀತಿಯಾಗಿ ಹೋಗ್ತಾನೆ ಇಂಡಿಕೇಶನ್ ಬಂದು ಅದಕ್ಕೆ ಹೇಳಿಕೊಟ್ಟೆ ಏನಿವೆ ಇರಲಿ ಇನ್ನು ಕೂಡ ಸಮಯ ಇದೆ ಅವನಿಗೆ ಓಕೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಸೆಕೆಂಡ್ ಹೌಸಲ್ಲೇ ಬಂದಾಗ ದುಡ್ಡು ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇಂಡಿಕೇಷನ್ದ್ದೇ ಪರವಾಗಿಲ್ಲ ಬಟ್ ಇಲ್ಲಿ ಕಂಡೀಷನ್ಸ್ ಅಪ್ಲೈ ಏನಂದರೆ ನಿಮ್ಮ ಮಾತುಗಾರಿಕೆ ಹೇಗಿದೆ ನೋಡಿ ಅಲ್ವಾ ಯಾವ ರೀತಿ ಮಾತಾಡ್ತೀರಾ ನೀವು ಅಲ್ವಾ ನಿಮ್ಮ ಮಾತುಗಾರಿಕೆ ಬೇರೆಯವರಿಗೆ ಸಂತುಷ್ಟಿಯನ್ನು ಕೊಡುವಂಥ ಮಾತುಗಾರಿಕೆಯನ್ನು ಆಡ್ತೀರಾ ಬೇರೆಯವರಿಗೆ ಸಪೋರ್ಟಿವ್ ಆಗಿ ಮಾತುಗಾರಿಕೆಯನ್ನು ಆಡ್ತೀರಾ ಅಂದಾಗ ಏನಾಗುತ್ತೆ ನಿಮಗೆ ಎರಡನೇ ಮನೆಯಲ್ಲಿ ಇರಕ್ಕಂತಹಾನೆಟ್ ದುಡ್ಡನ್ನು ಅಕ್ಯುಮುಲೇಟ್ ಮಾಡಲಿಕ್ಕೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಸರ್ ನಂದು ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇದ್ದಾನೆ ಆದರೂ ದುಡ್ಡು ಬರ್ತಾ ಇಲ್ಲ ಅಂದಾಗ ಸೊ ನಿಮಗೆ ಎಲ್ಲೋ ದಾನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಿಮಗೆ ನಿಮಗೆಲ್ಲೊಂದು ಕಡೆ ಯಾರಿಗೂ ರೇಷನ್ ತೆಗೆದುಕೊಳ್ಳಿ ಬರ್ತಾ ಇಲ್ಲ ಅಥವಾ ನಿಮಗೆ ಅನ್ನದಾನ ಮಾಡ್ಲಿಕ್ಕೆ ಬರ್ತಾ ಎರಡನೇ ಮನೆಯಲ್ಲಿ ಈಟಿಂಗ್ ಹ್ಯಾಬಿಟ್ಸ್ ಅನ್ನದಾನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅವರಿಗೆ ಯಾರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಏನಾಯಿತು ದುಡ್ಡಿನ ವಿಚಾರದಲ್ಲಿ ಹಿನ್ನಡೆಯ ಈ ಮೂಮೆಂಟ್ ಅಲ್ಲಿ ಅನುಭವಿಸ್ತಿರೋದು ಇಂಡಿಕೇಶನ್ ಇರುತ್ತೆ ಎರಡನೇ ಮನೆಯಲ್ಲಿ ಎರಡನೇ ಮನೆ ಅಧಿಪತಿ ಇದ್ದಾಗ ದುಡ್ಡು ಬರುವುದಿಲ್ಲ ಅಂದಾಗ ನೀವೇನ್ ಮಾಡಬೇಕು ಸ್ವಲ್ಪ ರೇಷನ್ ಅಥವಾ ಅನ್ನದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ನೀಡಿ ಪೀಪಲ್ಸ್ಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನೀಡಿ ಪೀಪಲ್ಸ್ ಅಲ್ಲೇ ಇದ್ದಾರೆ ಅಂದರೆ ಅವಶ್ಯಕತೆ ಇದೆ ದುಡ್ಡಿನ ಅವಶ್ಯಕತೆ ಇರ್ಬೋದು ಅಥವಾ ಅವರಿಗೆ ಏನೋ ಊಟ ಉಪಚಾರದ ಅವಶ್ಯಕತೆ ಇರ್ಬೋದು ರೇಷನ್ ಅವಶ್ಯಕತೆ ಅಥವಾ ಅವ್ರಿಗೆ ರೇಷನ್ ಕೊಡಿಸಿ ನೋಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಖಂಡಿತ ಎಲ್ಲೋ ಸ್ಟ್ರಕ್ ಆಗಿದೆ ಹಣ ಬರ್ತಾ ಇಲ್ಲ ಸ್ಯಾಲ್ರಿ ಬರ್ತಾ ಇಲ್ಲ ದುಡ್ಡು ಜಮಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಈ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಅದರ ಜೊತೆಗೆ ನೀವೇನು ಮಾಡಬೇಕು ಎರಡನೇ ಮನೆಯಲ್ಲಿ ಎರಡನೇ ಮನೆ ಅಧಿಪತಿಯೇ ಬಂದು ಸೇರಿಕೊಂಡಾಗ ನೀವು ನಿಮ್ಮ ಕುಟುಂಬದವ್ರ ಜೊತೆ ಸೌಹಾರ್ದಯುತವಾದಂತಹ ಒಂದು ಸಂಬಂಧವನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಷ್ಟು ಮಾಡಿದಾಗಲೇ ದುಡ್ಡು ಬರುತ್ತೆ ನೋಡಿ ಒಂದಂತೂ ಆ ಎರಡನೇ ಮನೆ ಎಲ್ಲರಿಗೂ ಕೂಡ ದುಡ್ಡಿನ ವಿಚಾರನೇದು ಎಲ್ಲರಿಗೂ ಕೂಡ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುತ್ತೆ ಯಾವಾಗ ನೀವು ನಿಮ್ಮ ಕುಟುಂಬದವರ ಜೊತೆಗೇ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ ಅವ್ರಿಗೆ ಬೈತೀರಾ ಅವರನ್ನು ಗೋಳ ಇದ್ದುಕೊಳ್ತೀರಾ ಬಲೆಯವ್ರದ್ದು ತಪ್ಪಿರ್ಬೋದು ಪರವಾಗಿಲ್ಲ ಬಟ್ ನೀವು ಮಾತಾಡ್ಲಿಕ್ಕೆ ಹೋಗಬಾರ್ದು ನಿಮಗೆ ದುಡ್ಡು ಬೇಕು ತಾನೇ ತೊ ಅದಕ್ಕೋಸ್ಕರ ಏನೇ ಇದ್ದರೂ ಕೂಡ ಏನೇ ಇದ್ರು ಕೂಡ ನೀವು ಯಾವಾಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ ಅವರನ್ನು ಪ್ರೀತಿಸ್ತೀರಾ ಅವ್ರ ಜೊತೆ ಒಂದು ಸೌಹಾರ್ದ ಯುತವಾದ ಒಂದು ಒಂದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ತೀರಾ ಯಾರಿಗಾದ್ರು ಕೂಡ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆ ನೀವ್ ಆಣಾಗಲಿ ಸ್ಟಾರ್ಟ್ ಆಗಿದೆ ಅದರಲ್ಲಿ ಕೂಡ ಸೆಕೆಂಡ್ ಲಾರ್ಡ್ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾಗ ಎರಡನೇ ಮನೆ ಎರಡನೇ ಮನೆಯಲ್ಲಿ ಇದ್ದಾನಂದಾಗ ಅಂದಾಗ ನಿಮ್ಮ ಕುಟುಂಬದವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ನಿಜವಾಗಿ ವಿಪರೀತ ರೀತಿಯಲ್ಲಿ ದುಡ್ಡಿನ ಸಮಸ್ಯೆ ಇದೆ ಅಂದ್ರೆ ಹಣಕಾಸು ಬರ್ತಾನೆ ಇಲ್ಲ ಯಾಕೋ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ವಿಜಯರಾಜ್ ಹೇಳಿದ್ದಾರೆ ಎಲ್ಲ ಈ ರೀತಿ ಮಾಡಿ ಅದು ಮಾಡಿ ಅದು ಪ್ರಾಬ್ಲಮ್ ಬರ್ತಾ ಉಂಟು ಅಂದ್ರೆ ನಾನು ಹೇಳ್ತೀನಿ ನೀವು ಒಂದು ವೇಳೆ ಮದುವೆ ಆದಂತಹ ವ್ಯಕ್ತಿಗಳಾದರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ವಿಪರೀತ ರೀತಿಯಲ್ಲಿ ಸಮಸ್ಯೆ ಉಂಟು ಅಂತ ಅರ್ಥ ಅದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಮ್ಯಾರಿಡ್ ಲೈಫಲ್ಲಿ ವಿಪರೀತ ಸಮಸ್ಯೆ ಇದೆ ಮೇ ಬಿ ಅವರು ದುಡ್ಡಿನ ವಿಚಾರದಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಥವಾ ಕುಟುಂಬದ ವಿಚಾರದಲ್ಲಿ ಕೂಡ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಅವರ ಕುಟುಂಬ ಕೂಡ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಥವಾ ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಕೂಡ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ದುಡ್ಡಿನ ವಿಚಾರದಲ್ಲಿ ನಿಮಗೆ ಪ್ರೊಸೀಡ್ ಆಗ್ಬೇಕಾದ್ರೆ ಸೊ ಇದು ಈ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಮಾಡಿ ನೋಡಿ ಅಂತ ಹೇಳ್ತೇನೆ ಅವಾಗ ಸೆಕೆಂಡ್ ಲಾರ್ಡ್ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾಗ ದುಡ್ಡು ಬರುವಂತಹ ಯೋಗ ಬಗ್ಗೆ ನಿಮ್ಮ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ಸೆಕೆಂಡ್ ಲಾರ್ಡ್ ಎಲ್ಲ ಒಂದ್ ಕಡೆ ಮೂರನೇ ಮನೆಗೆ ಬಂದ್ಬಿಟ್ಟ ತರ್ಡ್ ಹೌಸ್ ಓಕೆನಾ ಎರಡನೇ ಮನೆ ಬಿಟ್ಟಿದ್ದು ಮೂರನೇ ಮನೆಯಲ್ಲಿ ಬಂದ ತೋ ದುಡ್ಡು ಎಲ್ಲಿಂದ ಬರ್ಬೋದು ನಿಮ್ಗೆ ಕಮ್ಯುನಿಕೇಟ್ ಮಾಡುವುದರ ಮುಖಾಂತರ ಕಮ್ಯುನಿಕೇಷನ್ ಮುಖಾಂತರ ದುಡ್ಡು ಬರ್ಬೋದು ನಿಮಗೆ ಮನೆಯಿಂದ ದೂರ ಹೋಗೋದ್ರ ಮುಖಾಂತರ ದುಡ್ಡು ಬರುತ್ತೆ ಓಕೆ ಎರಡನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿದ್ದಾಗ ಮೇ ಬಿ ನೀವು ಮನೆಯಲ್ಲೇ ಇದ್ದಾಗ ಮೇ ಬಿ ದುಡ್ಡು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಮನೆಯಿಂದ ದೂರ ಹೋಗಬೇಕು ಟ್ರಾವೆಲಿಂಗ್ ಮಾಡಬೇಕು ಆವಾಗ ನಿಮ್ಮ ಪಾಲಿಗೆ ದುಡ್ಡು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಥವಾ ಆನ್ಲೈನ್ ಮುಖಾಂತರ ಕಮಾಯಿಸುವಂಥದ್ದು ಅಥವಾ ನಿಮಗೆ ಏನಾಗುತ್ತೆ ಈಗ ವರ್ಕ್ ಫ್ರಾಮ್ ಹೋಮ್ ಇದೆ ವರ್ಕ್ ಫ್ರಾಮ್ ಹೋಮ್ ಮಾಡುವಂಥ ಮಾಡೋದ್ರ ಮುಖಾಂತರ ಕೂಡ ನಿಮಗೆ ಅದು ದುಡ್ಡಿನ ವಿಚಾರದಲ್ಲಿ ಕನೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ಇನ್ನೇನಾಗುತ್ತೆ ಹೇಳಿ ಮಾಹಿತಿ ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಗುರುಜಿ ಬೆಂಗಳೂರಿಂದ ಬೆಂಗಳೂರಿಂದ ಯಾರು ಮಾತಾಡ್ತಿದ್ದು ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಮುರುಗೇಶ್ ಅಂತ ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕು ಸರ್ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಗಳ ಹೆಸರು ಲಾವಣ್ಯ ಅಂತ ಓಕೆ ಹದಿನಾಲ್ಕು ಆರು ಎರಡ್ ಸಾವಿರದ ನಾಲ್ಕು ಹದಿನಾಲ್ಕು ಆರು ಎರಡ್ ಸಾವಿರದ ನಾಲ್ಕು ಓಕೆ ಸಮಯ ಸಮಯ ಬೆಳಿಗ್ಗೆ ಆರು ನಲವತ್ತೈದು ಸಮಯ ಬೆಳಿಗ್ಗೆ ಆರು ನಲ್ವತ್ತೈದು ಹುಟ್ಟಿದಲ್ಲಿ ಸರ್ ಬೆಂಗಳೂರು ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಸರ್ ಮಗಳ ಬಗ್ಗೆ ಇದು ಮದುವೆ ಬಗ್ಗೆ ತಿಳ್ಕೊಳ್ಬೇಕು ಮದುವೆ ಮುಂದೆ ಟೀಚರ್ ಹೆಂಗಿರುತ್ತೆ ಅಂತ ಓಕೆ ಅವ್ರಿಗೆ ಈಗ ಶನಿದೇಶ ಆಲ್ರೆಡಿ ನಡೀತಾ ಉಂಟು ಸರ್ ಈಗ ಓಕೆನಾ ಅವ್ರಿಗೆ ಮದುವೆಗೆ ಸಂಬಂಧಪಟ್ಟಂತೆ ಈಗ ಸಮಯ ಅಂತ ಈಗ ಕೂಡಿ ಬಂದಿದೆ ಸಮಯ ಓಕೆ ಈಗ ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಮಾಡ್ಬೋದು ನೀವು ಈಗ ಟ್ವೆಂಟಿ ಫೋರ್ ಅಲ್ಲಿ ಮದುವೆ ಆಗುವಂತ ಯೋಗ ಇದೆ ಅವರಿಗೆ ಟ್ವೆಂಟಿ ಖಂಡಿತ ಮಾಡಬಹುದು ಬಟ್ ನನ್ನ ಒಂದು ಸಲಹೆ ಏನಂದ್ರೆ ಇವರಿಗೆ ಮದುವೆ ಡಿಲೇ ಮಾಡಿ ಅಂತ ಹೇಳ್ತೇನೆ ಯಾಕಂದ್ರೆ ಈಗ ರಾಹು ಮತ್ತು ಕೇತುವಿನ ಇಂಪ್ಯಾಕ್ಟ್ ಇದೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮದುವೆಯನ್ನು ಡಿಲೇ ಮಾಡಿ ಅಂತ ಹೇಳ್ತೇನೆ ಮದುವೆ ಡಿಲೇ ಮಾಡಿದೆ ಅಂದ್ರೆ ಒಂದು ಇಪ್ಪತ್ತಾರು ಕಳೆದ ನಂತರ ಮ್ಯಾರೇಜ್ ಮಾಡಿ ಅಂತ ಹೇಳ್ತೇನೆ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ ಈಗ ಮಾಡಿದ್ರೆ ಮೇ ಬಿ ಅದು ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರಾಜ ಯಾಕಂದ್ರೆ ಮಾನಸಿಕ ರೀತಿಯಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂತಕೊಂಡು ಮಾನಸಿಕ ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ ಅದಕ್ಕೋಸ್ಕರ ನಿಮಗೆ ಶನಿ ದೇಶದಲ್ಲಿ ಮದುವೆ ಮಾಡಿದಾಗ ಮೇ ಬಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗಬಹುದು ಶನಿದೇಶ ಸ್ವಲ್ಪ ಲಾಂಗ್ ಪೀರಿಯಡ್ ಇದೆ ಎರಡ್ ಸಾವಿರದ ಆನಂತರ ಬುಧ ದೇಶ ಸ್ಟಾರ್ಟ್ ಆಗಿದೆ ಬುಧ ದೇಶ ಸಾರ್ಟ್ ಆದ ನಂತರ ಬುಧ ದೇಶದಲ್ಲಿ ಮದುವೆ ಅಂತ ಆಗಿರ್ತದೆ ಅದು ವಿಷಯ ಬೇರೆ ಬಟ್ ಸ್ವಲ್ಪ ಡಿಲೇ ಮಾಡಿ ಇಪ್ಪತ್ತಾರು ಬರಲಿ ಸರ್ ಆನಂತರ ನಂತರ ಮದುವೆಗೆ ಪ್ರಯತ್ನ ಮಾಡಿ ಸರ್ ಈಗ ಯಾವುದೇ ಕಾರಣಕ್ಕೂ ಮುಂದೆ ಹೋಗಬೇಡಿ ಅವ್ರಿಗೆ ಇಷ್ಟೇ ಮಾಡಿ ಮಾಡಿಸಿ ಅವ್ರಿಗೆ ಏನ್ ಮಾಡಬೇಕು ಲಾವಣ್ಯ ಅವರಿಗೆ ವಿಶೇಷವಾಗಿ ಈ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡ್ಲಿಕ್ಕೆ ಹೇಳಿ ಅಷ್ಟೇ ಸಾಕು ಬೇರೆ ಏನ್ ಮಾಡಬೇಕಂದ್ರೆ ಮೆಡಿಟೇಷನ್ ಮಾಡ್ಲಿಕ್ಕೆ ಯಾಕಂದ್ರೆ ಮೈಂಡ್ ಫಿಕಲ್ ಮೈಂಡೆಡ್ ಅಂದ್ರೆ ಗಳಿಗೆ ನಮಗೆ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತು ಆ ಮೈಂಡ್ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಏನ್ ಮಾಡ್ತಾರೆ ಫ್ರೆಂಡ್ಸ್ ಲೆವೆಲ್ ಇರ್ತಾರೆ ಅಥವಾ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಸಜೆಷನ್ ಮಾಡ್ತಾರೆ ಸಜೆಷನ್ ತಗೊಳ್ತಾರೆ ಅಥವಾ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇರ್ತಾರ ಇಂಡಿಕೇಶನ್ ಉಂಟು ಬೇಕಾದ್ರೆ ನೋಡಿ ಅವರು ಏನ್ ಮಾಡ್ತಾರೈಟಾ ಗೊತ್ತಾಯ್ತು ಈಗ ಓಕೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿ ಅಷ್ಟೇ ಬೇರೆ ಏನ್ ಬೇಕಾಗಿಲ್ಲ ಅಷ್ಟು ಮಾಡಿದಾಗ ಮೇ ಬಿ ಒಳ್ಳೇದಾಗುತ್ತೆ ನೋಡಿ ಅವರಿಗೆ ಮದುವೆ ಆಗಿ ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ಅಂದ್ರೆ ವಿದೇಶದ ಹುಡುಗ ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹುಡುಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹುಡುಗನೇ ಹುಡುಕಿ ಮದುವೆ ಮಾಡಿದಾಗ ಈ ಜಾತಕ ಬಹಳ ಫೇವರಬಲ್ ಆಗಿ ಮುಂದುವರಿಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಸರ್ ಪರವಾಗಿಲ್ಲ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಯಾವ ನಕ್ಷತ್ರ ಒಳ್ಳೇದಾಗ ಸರ್ ಓಕೆನಾ ತೊ ನಿಮಗೆ ಅಷ್ಟೆಲ್ಲ ಡೀಟೇಲ್ ಬೇಕು ತೊ ಪರ್ಸನಲಾಗಿ ಕನ್ಸಲ್ಟೆನ್ಷನ್ ಮಾಡ್ಕೊಳ್ಳಿ ಓಕೆನಾ ನಿಮಗೆ ಒಂದೇನು ಗೊತ್ತಾ ನೀವೇನು ನೀವೇನು ಹೇಳ್ತಿರಲ್ಲ ಯಾವ ನಕ್ಷತ್ರದನ್ನ ಮ್ಯಾಚ್ ಮಾಡಬೇಕು ಅದು ಮಾಡಬೇಕು ಇದೆಲ್ಲ ಕೆಲಸನೇ ಮಾಡೋದಿಲ್ಲ ಆಯ್ತು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಕು ಯಾವ ನಕ್ಷತ್ರ ಏನು ನಕ್ಷತ್ರ ಅದು ಕೆಲಸನೇ ಮಾಡೋಲ್ಲ ಈಗ ಜಾತಕ ನಾವು ಅಷ್ಟಕೂಟ ಅಷ್ಟಗಣ ಕೂಟ ನೋಡ್ತೇವೆ ರೈಟ್ ಓಕೆನಾ ಅದರಲ್ಲಿ ನಿಮ್ಮ ತಾರಾಕೂಟ ಯೋನಿ ಕೂಟ ಎಲ್ಲ ನೋಡ್ತೇವೆ ನಾವು ಓಕೆ ಅದು ಪರವಾಗಿಲ್ಲ ಒಂದು ಲಕ್ಷಕ್ಕೆ ಓಕೆ ಅದರಲ್ಲಿ ಬಹಳಷ್ಟು ಪ್ರಾಬ್ಲಮ್ ಕೊಡುವಂಥದ್ದು ಯಾವುದು ನಾಡಿ ಓಕೆನಾ ನಾಡಿ ಒಂದೇ ರೀತಿಯಾಗಿ ಬಂದಾಗ ಮೇ ಬಿ ಅದು ನಿಮಗೆ ಕೆಲಸನೇ ಮಾಡಲ್ಲ ಅದು ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಜಗಳ ಮಾಡ್ಕೊಳ್ತಾರೆ ಆ ನಂತರ ಬಹಳಷ್ಟು ವಿಷಯ ಇರುವುದೇ ಇಲ್ಲಿ ಜಾತಕದಲ್ಲಿ ಒಂದು ಜಾತಕವನ್ನು ಮ್ಯಾಚ್ ಮಾಡ್ತೀರಾ ಒಂದು ಜಾತಕ ಗಂಡನ ಜಾತಕ ಗಂಡಿನ ಜಾತಕ ಮತ್ತೆ ಹೆಣ್ಣಿನ ಜಾತಕ ಮ್ಯಾಚ್ ಮಾಡುವಾಗ ಅದರಲ್ಲಿ ಅವರ ಒಂದು ಲಗ್ನ ಯಾವುದು ಬಂದಿದೆ ಆ ಲಗ್ನ ಎಲ್ಲೆಲ್ಲಿ ಫಾಲೋ ಆಗ್ತಾ ಉಂಟು ಮತ್ತೆ ಶುಕ್ರನಿಂದ ಶುಕ್ರ ಗುರುವಿನಿಂದ ಗುರು ಕುಜನಿಂದ ಕುಜ ಎಲ್ಲೆಲ್ಲೆಲ್ಲ ಪ್ಲೇಸ್ಮೆಂಟ್ ಆಗಿದ್ದಾರೆ ಅದರ ಮೇಲಿಂದ ನಿಮ್ಮ ಮದುವೆ ಡಿಪೆಂಡ್ ಆಗುತ್ತೆ ಹೊರತು ನಕ್ಷತ್ರಗಳಿಂದ ಆಗಲ್ಲ ಸುಮ್ಮನೆ ಏನೇನು ವ್ಯರ್ಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ ಅಂತ ತುಂಬ ಜನಕ್ಕೆ ಅದೊಂದು ಹುಚ್ಚು ಯಾವ ನಕ್ಷತ್ರ ಮ್ಯಾಚ್ ಮಾಡಬೇಕು ಇನ್ನು ಕೆಲವರಿಗೆಲ್ಲ ಹುಚ್ಚು ಏನಂದ್ರೆ ಯಾವ ದಿಕ್ಕು ದಿಕ್ಕಿನಿಂದ ಬರ್ತದೆ ಏ ಯಾವ ದಿಕ್ಕಿನಿಂದ ಬರ್ತಾರೆ ನಾನು ಹೇಳಿದ್ರೆ ಅಲ್ಲೇ ಹೋಗಿ ಹುಡುಕ್ತೀರಾ ನೀವು ಬೇರೆ ಕಡೆ ಹುಡುಕಲ್ವಾ ಈಗ ನಾನು ಹೇಳ್ತೀನಿ ನಿಮಗೆ ಪೂರ್ವ ದಿಕ್ಕಿನಿಂದ ಬರುತ್ತೆ ಆಗೋದೇನು ಎಲ್ಲರೂ ನಿಮ್ಮ ಕುಟುಂಬದವರೆಲ್ಲ ಪೂರ್ವ ದಿಕ್ಕಲ್ಲೇ ಹೋಗಿ ಹುಡುಕ್ಲಿಕ್ಕೆ ಶುರು ಮಾಡ್ತೀರಾ ಹಾಗಾದರೆ ಉತ್ತರ ದಿಕ್ಕನ್ನೇ ನೋಡ್ಲಿಕ್ಕೇನಿಲ್ವ ನಿಮಗೆ ಅಲ್ವಾ ಅಥವಾ ಅದಕ್ಕೋಸ್ಕರ ತೋ ಇದೆಲ್ಲ ಫಾಲ್ತು ವಿಚಾರಗಳಲ್ಲಿ ತಲೆ ಹೋಗಬೇಡಿ ಜಾತಕ ನೋಡ್ಕೊಳ್ಳಿ ಯಾವಾಗ ಆ್ಯಕ್ಚುಲಿ ಮದುವೆ ಆಗುತ್ತೆ ಅವರ ಮನೋಸ್ಥಿತಿ ಹೇಗಿರ್ತದೆ ಮದುವೆ ಮಾಡಲಿಕ್ಕೆ ಯೋಗ್ಯನ ಈಗ ಹೌದಾ ಅಲ್ವಾ ಇದನ್ನು ಸರಿ ಡಿಸ್ಕಸ್ ಮಾಡಿಕೊಂಡು ಮಕ್ಕಳ ಜೊತೆಗೆ ಡಿಸ್ಕಸ್ ಮಾಡಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ದಿಕ್ಕಲ್ಲಿ ಬರಲಿ ಯಾವುದೇ ನಕ್ಷತ್ರದಲ್ಲಿ ಬರಲಿ ಅದನ್ನು ಮ್ಯಾಚ್ ಮಾಡಿಸಿ ಒಳ್ಳ ಅವ್ರದ್ದು ಮ್ಯಾಚ್ ಮಾಡಿಸಿ ಮುಂದುವರಿದಂತೆ ನೋಡಿ ಅವಾಗ ಒಳ್ಳೆ ರಿಸಲ್ಟ್ ಬಳಿಕ ಸ್ಟಾರ್ಟ್ ಆಯ್ತು ಕೂಡಿ ಬಂದಿದ್ರೂ ಕೂಡ ಡಿವೋರ್ಸ್ ಆದವರು ಇದ್ದಾರೆ ಅವರನ್ನು ನಾನು ನೋಡಿದ್ದೇನೆ ರೈಟ್ ಮೂವತ್ತಾರು ಪಾಯಿಂಟ್ ಕೂಡ ಕೂಡಿ ಬಂದಿದೆ ಆದ್ರೂ ಡಿವೋರ್ಸ್ ಆಗಿದೆ ಹಾಗಾದ್ರೆ ಏನು ಪ್ರಾಬ್ಲಮ್ ಆಯ್ತು ಈಗ ಯಾಕೆ ನಕ್ಷತ್ರಗಳು ಕೂಡಿ ಬಂದಿಲ್ಲ ಯಾಕೆ ಪ್ರಾಬ್ಲಮ್ ಆಯ್ತು ಅವರಿಗೆ ಹಾಗಾದ್ರೆ ಜಾತಕದಲ್ಲಿ ಏನೋ ಐಬು ಇದೆ ಸೆವೆಂತ್ ಹೌಸ್ ಏನೋ ತೊಂದರೆ ಇದೆ ಅಲ್ವಾ ಸೆವೆಂತ್ ಹೌಸ್ ತೊಂದರೆ ಇದೆ ಲಗ್ನ ತೊಂದರೆ ಇದೆ ಪಂಚಮ ತೊಂದರೆ ಇದೆ ಹನ್ನೆರಡು ಮನೆ ತೊಂದರೆ ಇದೆ ಅದಕ್ಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಅರ್ಥ ಆಯ್ತಾ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಅಂತಹ ಜಾತಕಗಳ ಮಗಳನ್ನು ನೋಡಿದ್ದೇನೆ ಸೊ ಮದುವೆಯಾಗಿ ಹದಿನೈದು ವರ್ಷ ಆದರೂ ಕೂಡ ಫಸ್ಟ್ ನೈಟ್ ಮಾಡದವರು ಓಕೆನಾ ಅಂದರೆ ಅವರಿಗೆ ದೈಹಿಕ ಸಂಪರ್ಕ ಮಾಡದೇ ಉಳ್ಳವರು ನಾನು ನೋಡಿದ್ದೇನೆ ರೈಟ್ ಓಕೆ ನಂಬ್ತೀರ ನೀವು ಇದನ್ನು ಹಾಗಾದರೆ ಯಾಕೆ ಅವ್ರು ಮದುವೆ ಮಾಡುವಾಗ ಮ್ಯಾಚ್ ಮಾಡಲಿಲ್ಲ ಮಾಡಿದ್ದಾರಂತೆ ಮ್ಯಾಚ್ ಓಕೆ ಮ್ಯಾಚ್ ಮಾಡಿದ್ದಾರೆ ಅದು ಚೆನ್ನಾಗಿ ಮ್ಯಾಚ್ ಆಗಿದೆ ಬಟ್ ಅವ್ರಿಗೆ ದೈಹಿಕ ಸಂಪರ್ಕನೇ ಇಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಥವಾ ಏನು ಮಾಡ್ತೀರ ಇದಕ್ಕೆ ಏನು ಕಾರಣ ಬಂತು ಹಾಗಾದ್ರೆ ಜಾತಕ ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಲಗ್ನ ಯಾವುದು ಸೆವೆಂತ್ ಹೌಸ್ ಯಾವುದು ಸೆವೆಂತ್ ಲಾರ್ಡ್ ಎಲ್ಲಿದ್ದಾನೆ ಲಗ್ನ ಲಾರ್ಡ್ ಎಲ್ಲಿದ್ದಾನೆ ಟ್ವೆಲ್ತ್ ಲಾರ್ಡ್ ಎಲ್ಲಿದ್ದಾನೆ ಅಲ್ಲೂ ಯಾಕಂದ್ರೆ ನಿಮ್ಮ ದೈಹಿಕ ಸಂಪರ್ಕ ಹನ್ನೆರಡನೇ ಮನೆ ಅದು ಅದೇ ಸೊ ಅದೆಲ್ಲ ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಉಂಟು ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಹೆಂಗ್ ಗೊತ್ತಾ ನಿಮ್ಮ ಜಾತಕದಲ್ಲಿ ಈಗ ಒಂದು ಎಕ್ಸಾಂಪಲ್ ಈಗ ನಿಮ್ಮ ಮಕ್ಕಳ ಜಾತಕದಲ್ಲಿ ಯಾರು ನಿಮ್ಮ ಜಾತದಲ್ಲಿ ಇರ್ಬೋದು ಸೆವೆಂತ್ ಹೌಸ್ ಅ ಶನಿ ಬಂದ್ಬಿಟ್ಟ ಬುಧ ಬಂದ್ಬಿಟ್ಟ ಒಂದೇ ವಿಚಾರ ಅಥವಾ ಸೆವೆಂತ್ ಲಾರ್ಡ್ ಜೊತೆಗೆ ಸೆವೆಂತ್ ಹೌಸಿನ ಅಧಿಪತಿ ಜೊತೆಗೆ ಶನಿ ಅಥವಾ ಬುಧನ ಕಾಂಟ್ಯಾಕ್ಟ್ ಆಯ್ತು ಈಗ ಓಕೆನಾ ಆನಂತರ ನಿಮ್ಮ ಟ್ವೆಲ್ತ್ ಹೌಸ್ ಶನಿ ಅಥವಾ ಬುಧ ಬಂದ್ಬಿಟ್ಟ ಅಥವಾ ಟ್ವೆಲ್ತ್ ಟ್ವೆಲ್ತ್ ಹೌಸ್ನ ಅಧಿಪತಿ ಜೊತೆಗೆ ಶನಿ ಮತ್ತು ಬುಧನ ಕಾಂಬಿನೇಷನ್ ಈಗ ಏನಾಯಿತು ಜಾತಕ ಮ್ಯಾಚ್ ಆಯಿತು ಎಲ್ಲ ಓಕೆ ಹುಡುಗ ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿದ್ದಾನೆ ಆಹಾ ಓಹೋ ಮದುವೆ ಗಮ್ಮತ್ತಾಯಿತು ಬಟ್ ನಪುಂಸಕತೆ ಏನು ಮಾಡೋಕ್ಕಾಗಲ್ಲ ಹೇಗೆ ಗೊತ್ತಾಯ್ತು ಈಗ ಅಲ್ವ ನಪುಂಸಕತೆ ಅಲ್ಲಿಂದ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ವಾ ಎಷ್ಟು ಜಾತಕ ಬೇಕಂಥದ್ದೆಲ್ಲ ನಪುಂಸಕತೆ ಅವ್ರ ಬೆಡ್ರೂಮ್ ಲೈಫೇ ಇಲ್ಲ ಈ ರೀತಿಯಾಗಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ಇರೋದು ಅದಕ್ಕೆ ಜಾತಕ ನೋಡದೆ ಪ್ರೊಸೀಡ್ ಆಗ್ಬೇಡಿ ಜಾತಕವನ್ನ ಸರಿ ಮ್ಯಾಚ್ ಮಾಡಿ ನೋಡಿ ಆಗುತ್ತಾ ಇಲ್ವಾ ಆ ಮೂಮೆಂಟ್ ಅಲ್ಲಿ ಬರುವಂತ ಶಕುನಗಳೇನಿದೆ ಅದು ಒಳ್ಳೆ ರೀತಿಯ ಶಕುನಗಳನ್ನು ಸೂಚಿಸ್ತಾ ಉಂಟಾ ಪ್ರೊಸೀಡ್ ಆಗ್ಬೋದಾ ಒಂದು ವಿಚಾರ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಡೆಸ್ಟಿನಿನೇ ಆ ರೀತಿ ಕ್ರಿಯೇಟ್ ಆಗಿದೆ ನಿಮಗೆ ಇದು ಅನುಭವಿಸ್ಲಿಕ್ಕೇನೆ ಉಂಟು ನೀನ್ ಇದನ್ನೇ ಮಾಡ್ಕೋ ಅಂತ ಅದು ಕೂಡ ಇರ್ತದೆ ನಾನು ಇಲ್ಲ ಅಂತ ಹೇಳ್ತಾರೆ ಮಾತಾಡ್ತೀನಿ ಈಗ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ 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 ಗುರುಜಿ ಓಕೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸಂತೋಷ್ ಮಂಗ್ಳೂರಿಂದ ಸರಿ ಸಂತೋಷ್ ಅವ್ರೆ ಸಂತೋಷ ಆಯ್ತು ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ಸರ್ ಓಕೆ ಸಂತೋಷ್ ಅವ್ರೆ ನಿಮ್ಮ ಡೇಟಾ ಆಫ್ ಹೇಳಿ ಹದಿಮೂರು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಓಕೆ ಸಮಯ ಹೇಳಿ ಸರ್ ಹನ್ನೆರಡು ಗಂಟೆ ನಂತರ ಸರ್ ಹನ್ನೆರಡು ಗಂಟೆ ನಂತರ ಅಂದ್ರೆ ಒಂದು ಹನ್ನೆರಡು ಹತ್ತು ಅಂದ್ರೆ ಮಧ್ಯಾಹ್ನ ರಾತ್ರಿ ರಾತ್ರಿ ಸರ್ ಹ್ಮ್ ಓಕೆ ಹನ್ನೆರಡು ಹತ್ತು ನಕ್ಷತ್ರ ಯಾವುದು ನಿಮ್ಮದು ಚಿತ್ರ ನಕ್ಷತ್ರ ಕನ್ಯಾ ರಾಶಿ ಓಕೆ ಹುಟ್ಟಿದಲ್ಲಿ ಸರ್ ತಾವು ಕಟೀಲ್ ಸರ್ ಓಕೆ ರೈಟ್ ಇದು ಚಿತ್ತ ನಕ್ಷತ್ರ ತುಲಾ ರಾಶಿ ಬರ್ತಾ ಉಂಟು ಕನ್ಯಾ ರಾಶಿ ಅಂತ ಉಂಟು ನಂಗೆ ಮತ್ತೆ ಟೈಮ್ ಕರೆಕ್ಟ್ ಆಗಿ ಹೇಳ್ಬೇಕು ಸರ್ ಓಕೆನಾ ನೆಕ್ಸ್ಟ್ ಟೈಮ್ ಟೈಮ್ ಅನ್ನು ಸರಿಯಾಗಿ ಇಟ್ಕೊಂಡು ಕರೆ ಮಾಡಿ ನಂಗೆ ಓಕೆನಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಓಕೆ ಸುಮ್ಮನೆ ಏನೇನು ಹೇಳಿಕ್ಕೆ ಹೋಗ್ಬೇಡಿ ನಾನೊಂದು ಹೇಳುದು ನೀವೊಂದು ರೈಟ್ ಆ ಸೊ ಸಮಯ ಅಲ್ಲ ಓಕೆ ಥರ್ಡ್ ಹೌಸ್ ಬಂದಾಗ ಅಲ್ವಾ ಅಂದ್ರೆ ನಿಮ್ಮ ಸೆಕೆಂಡ್ ಲಾರ್ಡ್ ಮೂರನೇ ಮನೆ ಅಧಿಪತಿ ಸಾರಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಟ್ರಾವೆಲಿಂಗ್ ಮಾಡೋದ್ರ ಮುಖಾಂತರ ಮನೆಯಿಂದ ದೂರ ಹೋಗೋದ್ರ ಮುಖಾಂತರ ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ನಿಮಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನೀವು ಇಂಟರ್ನೆಟ್ ಅನ್ನು ಬಳಸೋದ್ರ ಮುಖಾಂತರ ಅಥವಾ ಆನ್ಲೈನ್ ಆನ್ಲೈನ್ ಅಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಕೂಡ ನಿಮಗೆ ದುಡ್ಡು ಬರುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದಪ್ಪ ದುಡ್ಡು ಅಲ್ಲಿಂದಲೇ ಬರಬೇಕು ನಿಮಗೆ ತೊಂದರೆ ಇಲ್ಲ ಈಗ ನಿಮಗೆ ದುಡ್ಡೇ ಬರ್ತಾ ಇಲ್ಲ ರೈಟ್ ನನಗೆ ದುಡ್ಡೇ ಬರ್ತಾ ಇಲ್ಲ ಸರ್ ಸೆಕೆಂಡ್ ಲಾಟ್ ಥರ್ಡ್ ಹೌಸ್ ಅಲ್ಲಿ ಬಟ್ ಡಿಸ್ಟರ್ಬೆನ್ಸ್ ಇದೆ ಏನೋ ದುಡ್ಡೇ ಬರ್ತಾ ಇಲ್ಲ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳಿದಂತಹ ಬಿಸ್ನೆಸ್ ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಲ್ಲಿ ಇಂಟರ್ನೆಟನ್ನು ಉಪಯೋಗ ಮಾಡದೆ ಆನ್ಲೈನನ್ನು ಕನೆಕ್ಟ್ ಮಾಡದೆ ಅಲ್ವಾ ಅಥವಾ ಕೆಲವು ಮಾಧ್ಯಮಗಳ ಮಾಧ್ಯಮಗಳನ್ನು ಉಪಯೋಗ ಮಾಡಿದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ಮೇ ಬಿ ಅದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಒಂದು ವೇಳೆ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ನೀವು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಒಂದಷ್ಟು ಮಾಧ್ಯಮಗಳನ್ನು ಬಳಸ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲನ್ನು ಬಳಸ್ಕೊಳ್ಬೇಕಾಗುತ್ತೆ ಆನಂತರ ಹೋಗಿ ತರ್ಡ್ ಹೌಸ್ಗೆ ಸಂಬಂಧಪಟ್ಟಂತೆ ಬಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥ ಬರಲ್ಲ ಅಲ್ಲಿ ವೀಕ್ನೆಸ್ ಅಂದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಒಂದು ಸಂಬಂಧಗಳು ಒಂದು ಬಾಂಧವ್ಯಗಳು ಹೇಗಿದೆ ಅದನ್ನು ನೋಡ್ಕೊಳ್ಬೇಕು ರೈಟ್ ತಾನೇ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ ನೋಡಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಸಂಬಂಧಗಳೇನಿದೆ ನಿಮ್ಮ ಒಂದು ಬಾಂಧವ್ಯ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಆ ನಂತರ ತರ್ಡ್ ಹೌಸ್ ಬಂದು ನಿಮ್ಮ ಸರೌಂಡಿಂಗ್ಸ್ ಅದು ಅಲ್ವಾ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಸಂಬಂಧಗಳು ಹೇಗಿದೆ ಹಾಗಾದರೆ ಒಂದು ವೇಳೆ ದುಡ್ಡಿನ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಉಂಟು ಅಂತಾದಾಗ ನಾನು ಹೇಳ್ತೀನಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಕೂಡ ನಿಮಗೆ ಸಮಸ್ಯೆಗಳಿದೆ ಅಕ್ಕಪಕ್ಕದ ಸರೌಂಡಿಂಗ್ಸ್ ಇದ್ದವರ ಜೊತೆ ಕೂಡ ನಿಮಗೆ ಸಮಸ್ಯೆ ಇದೆ ಅಂತ ಒಂದು ಇಂಡಿಕೇಶನ್ ಇದೆ ಹಾಗಾದ್ರೆ ನೀವೇನು ಮಾಡಬೇಕೀಗ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ಪ್ ಮಾಡಿ ಅವರ ಜೊತೆಗೆ ಬಾಂಧವ್ಯವನ್ನು ಡೆವಲಪ್ ಮಾಡಿ ಅಂದ್ರೆ ಅಕ್ಕಪಕ್ಕದ ಮನೆಯವರ ಜೊತೆ ಕೂಡ ಒಂದು ಒಳ್ಳೆ ಸೌಹಾರ್ದಯುತವಾದ ಸಂಬಂಧ ಮೇಂಟೈನ್ ಮಾಡಿ ಡೆವಲಪ್ ಮಾಡ್ಕೊಳ್ಳಿ ಅದನ್ನು ಅವಾಗ ಏನಾಗಿದೆ ತರ್ಡ್ ಹೌಸಲ್ಲಿ ಅಲ್ಲಿ ಸೆಕೆಂಡ್ ಲಾಟ್ ತರ್ಡ್ ಹೌಸ್ ಅಲ್ಲಿ ಬಂದ ಅಂದಾಗ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡಿ ಮಾಡ್ತಾನೆ ದುಡ್ಡಿನ ವಿಚಾರದಲ್ಲಿ ಏನ್ ಅಬ್ಸ್ಟಕಲ್ಸ್ ಇದೆ ಏನು ತೊಂದರೆ ಇದೆ ಅದು ಕೂಡ ನಿವಾರಣೆ ಆಗುವಂತ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದರ ಜೊತೆಗೆ ನೀವು ನೆನಪಿಟ್ಕೊಳ್ಬೇಕಾದಂತಹ ಮತ್ತೊಂದು ವಿಚಾರ ಏನಂದ್ರೆ ದುಡ್ಡನ್ನು ಹೊರಗಡೆ ಕೊಡ್ತೀರಾ ಉಂಟಲ್ಲ ಸೆಕೆಂಡ್ ಲಾಡ್ ತರ್ಡ್ ಹೌಸಲ್ಲಿ ದುಡ್ಡನ್ನು ಹೊರಗಡೆಗೆ ಹಾಕ್ತೀರಾ ಅಥವಾ ದುಡ್ಡನ್ನು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮೇ ಬಿ ಫೇಲ್ಯೂರ್ ಆಗ್ಬೋದು ಕೆಲವೊಂದು ಬಾರಿ ಯಾವ ಯಾಕೆ ಫೇಲ್ಯೂರ್ ಹಾಕಂದ್ರೆ ನಿಮ್ಮ ಒಡ ಜೊತೆಗೆ ಬಾಂಧವ್ಯ ಇಲ್ಲ ಪ್ರಾಬ್ಲಮ್ ಆಗಿದೆ ನಿಮ್ಮ ಕಮ್ಯುನಿಕೇಶನ್ ಸರಿ ಇಲ್ಲ ನೀವು ಕಮ್ಯುನಿಕೇಟ್ ಮಾಡುವಾಗ ಸಿಟ್ಟು ಮಾಡ್ಕೊಳ್ತೀರಾ ತುಂಬಾ ಸಿಟ್ಟು ಬರುತ್ತೆ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ನಿಮಗೆ ಎಲ್ಲಿ ಹಣಕಾಸನ್ನು ಇನ್ವೆಸ್ಟ್ ಮಾಡಿದಿರಾ ಮೇ ಬಿ ಅಲ್ಲಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರೋದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ಗುರುಗಳೇ ನಮಸ್ತಮ್ಮ ಯಾರು ಮಾತಾಡ್ತಿದ್ರೆ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ

കൊടുത്താൽ കുരുടെ ಹಾ ನೀವು ಹುಡುಕ್ಲೇಬೇಕಲ್ವಾ ಬಾಕಿ ಬಾರಿ ಬೇರೆ ಏನ್ ಆಗುತ್ತೆ ನಿಮ್ಗೆ ನಾನು ಹೇಳ್ತೀನಿ ಅವ್ರಿಗೆ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಅಮ್ಮ ಈ ಡಿಸೆಂಬರ್ ನಾಳೆ ಅಲ್ವಾ ನಾಳೆ ಅವರಿಗೆ ಬರ್ತಾರೆ ಅವರು ನಾಳೆ ಹುಟ್ಟಿದಬ್ಬ ತರ್ಟಿ ಸ್ಟಾರ್ಟ್ ಆಗುತ್ತೆ ತರ್ಟಿ ಸ್ಟಾರ್ಟ್ ನಂತರ ತುಂಬಾ ಚೆನ್ನಾಗಿ ಹೋಗ್ತಾರ ಇಂಡಿಕೇಷನ್ ಉಂಟಲ್ಲಮ್ಮ ಅಮ್ಮ ತರ್ಟಿ ಸ್ಟಾರ್ಟ್ ಆಗ್ಬೇಕು ಅವ್ರಿಗೆ ತರ್ಟಿ ಸ್ಟಾರ್ಟ್ ಆದಾಗ ಮುಖ್ಯವಾಗಿ ಇರುವಂತಹ ಒಂದು ರಿಸಲ್ಟ್ ಏನಂದ್ರೆ ಕೆಲಸದಲ್ಲಿ ಪರಿವರ್ತನೆ ಬರುತ್ತೆ ಕೆಲಸದಲ್ಲಿ ಚೆನ್ನಾಗಿ ಹೋಗ್ತಾರೆ ಒಳ್ಳೆ ಸ್ಯಾಲರಿಯನ್ನು ಪಡ್ಕೊಳ್ತಾರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡೋ ಪರವಾಗಿಲ್ಲ ತರ್ಟಿ ನಂತರ ಅವ್ರಿಗೆ ಮ್ಯಾರೇಜ್ ಆಗುವಂತ ಯೋಗ ಯಾವಾಗಿದೆ ತರ್ಟಿ ಒನ್ ಮ್ಯಾರೇಜ್ ಆಗುವಂತ ಯೋಗ ಇದೆ ಅವರಿಗೆ ತರ್ಟಿಯಲ್ಲಿ ಮ್ಯಾರೇಜ್ ಯೋಗ ತರ್ಟಿ ಒನ್ ಅಲ್ಲಿ ಮ್ಯಾರೇಜ್ ಯೋಗ ಇದೆ ತರ್ಟಿ ತ್ರೀ ಅಲ್ಲಿ ಮ್ಯಾರೇಜ್ ಹೋಗಿದೆ ಇದನ್ನ ನೀವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ತುಂಬಾ ಬಟ್ ಜಾತಕದಲ್ಲಿ ಏನಾಗುತ್ತೆ ಲಗ್ನದಲ್ಲಿ ಕುಜ ಸಪ್ತಮದಲ್ಲಿ ಶನಿ ಡಿಲೇ ಆಗುತ್ತೆ ಮ್ಯಾರೇಜ್ ಅಂತ ಒಂದು ಇಂಡಿಕೇಶನ್ ಇದೆ ತರ್ಟಿ ತ್ರೀ ತರ್ಟಿ ಫೋರ್ ಅಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಶನಿ ಹೇಳಿಕೊಡ್ತಾ ಇದ್ದಾನೆ ಆ ಯಾವಾಗ ಇರ್ತಾರೆ ಆ ಮೂಮೆಂಟ್ ಅಲ್ಲಿ ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಕುಜನಿಗೆ ಸಂಬಂಧಪಟ್ಟ ಪರಿಹಾರಗಳು ಬೇಕು ಅದಕ್ಕೋಸ್ಕರ ನೀವೇನ್ ಮಾಡಬೇಕಾಗುತ್ತೆ ಸ್ವಲ್ಪ ಇದು ತೊಗರ್ಬೇಳೆ ಓಕೆನಾ ತೊಗರ್ಬೇಳೆ ಅದನ್ನ ಮಂಗಳವಾರ ದಿವಸ ತೊಗರಿ ಬೇಳೆ ಒಂಬೈನೂರು ಗ್ರಾಮ್ ತೊಗರ್ಬೇಳೆಯನ್ನು ತಂದು ಮಂಗಳವಾರ ದಿವಸ ನಿಮ್ಮ ಮಗಳಿಗೆ ನಿವಾಳಿಸಿ ತೆಗೆದು ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ದಾನ ಮಾಡಿಬಿಡಿಮ್ಮ ಹೀಗೆ ಒಂಬತ್ತು ಮಂಗಳವಾರ ಮಾಡ್ಕೊಳ್ಳಿ ಕುಜ ದೋಷ ಉಂಟು ಜಾತಕದಲ್ಲಿ ತೋ ಅದು ನಿವಾರಣೆ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಅಂದ್ರೆ ಮದುವೆಗೆ ಸಂಬಂಧ ಬರಬೇಕು ಅದು ಖಂಡಿತ ಬರುತ್ತೆ ಮತ್ತೆ ಶುಕ್ರಾದಿತ್ಯ ಸಂಧಿಶಾಂತಿ ಮಾಡ್ಲಿಕ್ಕೆ ಮಾಡಿದ್ದೀರಮ್ಮ ಅತ ಪರವಾಗಿಲ್ಲ ಇನ್ನು ಸೂರ್ಯದ ಸ್ಟಾರ್ಟ್ ಆಗಿದೆ ಸೂರ್ಯ ಮಚ್ ಬೆಟರ್ ಅಂತ ಹೇಳ್ತೇನೆ ಒಳ್ಳೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆದ ಯೋಗ ಬಗ್ಗೆ ಕ್ರಿಯೇಟ್ ಮಾಡ್ತಾನೆ ಮದುವೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡಿಸ್ತಾನೆ ಅವಸರ ಮಾಡಬೇಡಿ ಒಳ್ಳೆದಾಗಲಿ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೂವತ್ತರಲ್ಲಿ ಯೋಗ ಇದೆ ಬಟ್ ಮೂವತ್ತೊಂದರಲ್ಲಿ ಯೋಗ ಇದೆ ಮೂವತ್ತೆರಡರಲ್ಲಿ ಯೋಗ ಇದೆ ಬಟ್ ಅದು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಮೂವತ್ತ ಮೂರರಲ್ಲಿ ಮತ್ತೆ ಮೂವತ್ನಾಲ್ಕರಲ್ಲಿ ಎಕ್ಸಾಕ್ಟ್ ಯೋಗ ಮದುವೆ ಇದೆ ಓಕೆನಾ ಮೂವತ್ತ ಮೂರು ಮೂವತ್ನಾಲ್ಕು ಇದು ಯಾಕಂದ್ರೆ ಶನಿ ಸಪ್ತಮದಲ್ಲಿರುವಾಗ ಮದುವೆ ಮಾಡಿಸುದೇ ಮೂವತ್ತೈದು ಹತ್ತಿರ ಬರುವಾಗ ಅದಕ್ಕಿಂತ ಮುಂಚೆ ಮದುವೆ ಮಾಡಿಸಲ್ಲ ಆತ ಈ ಜಾತಕ ಫೇವರೇಬಲ್ ಆಗುತ್ತಮ್ಮ ಅಥವಾ ಹುಡುಗನನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹುಡುಗನ ನೋಡಿ ಎಲ್ಲಿಂದ ಬರ್ತಾನೆ ಆಕ್ಚುಲಿ ಫಾರಿನ್ ಇಂದ ಬರ್ತಾನೆ ಫಾರಿನ್ ರಿಲೇಟೆಡ್ ಕೆಲಸ ಮಾಡೋ ಮಲ್ಟಿನ್ಯಾಷ್ನಲ್ ಕಂಪನಿ ಕೆಲಸ ಮಾಡುವಂತ ಹುಡುಗ ಬರ್ತಾನೆ ಅವನು ಟೆಕ್ನಿಕಲ್ ಲೆವೆಲ್ ಅಲ್ಲಿ ಇರ್ತಾನೆ ಅಂದ್ರೆ ಒಂದು ಇಂಡಿಕೇಶನ್ ಉಂಟಮ್ಮ ಅಂತ ಹುಡುಗನನ್ನು ಹುಡುಕಿಕೊಂಡು ಮ್ಯಾಚ್ ಮಾಡಿ ಮದುವೆ ಮಾಡಿ ಮಾ ಒಳ್ಳೇದಾಗ್ಲಿ ಓಕೆನಾ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಬಂದ್ ಮೇಡಮ್ ಬಂದ್ ನೋಡಿ ಅಲ್ಲಿ ಒಂದು ಮಾತು ಹೇಳ್ತೀನಿ ಗೊತ್ತಾ ನಿಮ್ಗೆ ಏನ್ ಗೊತ್ತಾ ಮಾತಾಡ್ತೀನಿ ಧನಸ್ಥಾನದ ಬಗ್ಗೆ ಚಿಂತೆ ಮಾಡಬೇಡಿ ಒಂದ್ ಮಾತು ಹೇಳಿ ಏನ್ ಗೊತ್ತಾ ಕೆಲವು ಜ್ಯೋತಿಷರ್ ಇರ್ತಾರೆ ನಂಗೆ ಗೊತ್ತಿಲ್ಲ ಯಾರನ್ನು ದೂರ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಒಂದ್ ಮಾತು ಏನ್ ಗೊತ್ತಾ ಅಥವಾ ಕೆಲವು ಮಕ್ಕಳ ಮದುವೆಯ ವಿಚಾರದಲ್ಲಿ ಕೇಳಲಿಕ್ಕೆ ಹೋದಾಗ ರೈಟ್ ತಾನೆ ಅವಾಗ ಏನ್ ಹೇಳ್ತಾರೆ ಗೊತ್ತಾ ಆ ನೋಡಿ ಅವ್ರಿಗೆ ಬರುವ ಮೇವರೆಗೆ ಗುರುಬಲ ಇದೆ ಅದಕ್ಕಿಂತ ಮುಂಚೆ ಮದುವೆ ಮಾಡಿ ಆ ನಂತರ ಮದುವೆನೇ ಇಲ್ಲ ಅಂತ ಹೇಳಿಬಿಡ್ತಾರೆ ತಂದೆ ತಾಯಿ ಎಷ್ಟು ಟೆನ್ಷನ್ಗಳಾಗ್ತಾರೆ ಗೊತ್ತಾ ಪಾಪ ನನ್ನಲ್ಲಿ ಎಷ್ಟೋ ಮಂದಿ ಮಂದಿ ಅಳ್ತಾರೆ ಅರೆ ಬಾಪ್ರೆ ಅವರು ಹೀಗೆ ಹೇಳಿದರು ಸರ್ ಮೇ ಒಳಗೆ ಮ್ಯಾರೇಜ್ ಆಗಬೇಕಂತೆ ಮತ್ತು ಗುರುಬಲ ಇಲ್ಲ ಅಂತೆ ಮತ್ತು ಮ್ಯಾರೇಜ್ ಆಗೋದಿಲ್ಲ ಅಂತ ಆ ರೀತಿ ಹೇಳಿದ್ದ ಆ ರೀತಿ ಉಂಟಾ ಸರ್ ದಯವಿಟ್ಟು ಇದಕ್ಕೆಲ್ಲ ಕಿವಿ ಕೊಡಬೇಡಿ ಅಂತ ಹೇಳ್ತೇನೆ ಚಾನ್ಸೇ ಇಲ್ಲ ಹಾಗೆ ಆಗಲಿಕ್ಕೆ ಪ್ರತಿ ಬಾರಿ ಕೂಡ ಒಂದು ಬಾರಿ ಗುರುಬಲ ಇಲ್ಲ ಅಂದ್ರೆ ಮತ್ತೊಂದು ವರ್ಷ ಗುರುಬಲ ಬಂದೇ ಬರುತ್ತೆ ನಿಮಗೆ ಚಿಂತೆ ಮಾಡುವಂತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳ್ತೇನೆ ಮತ್ತು ಯೋಗ ಇನ್ನೊಂದು ನೆನಪಿಟ್ ಗುರುಬಲ ಬರೋದ್ರಿಂದಲೇ ಮದುವೆ ಆಗುವುದಲ್ಲ ಜಾತಕದಲ್ಲಿ ಕೂಡ ಗುರುವಿನ ಬಲ ಇದ್ರೆ ಗುರು ಚೆನ್ನಾಗಿದೆ ಈ ಜಾತಕ ಈ ಗುರು ಇದ್ದಾನೆ ಆ ಭಾವಕ್ಕೆ ಉಚ್ಚ ಫಲ ಕೊಡ್ತಾ ಇದ್ದಾನೆ ಗುರು ಸ್ಟ್ರಾಂಗ್ ಇದ್ದಾನೆ ನಿಮ್ಗೆ ಗುರುಬಲ ನೋಡುವ ಅಗತ್ಯ ಇಲ್ಲ ಓಕೆ ಮದುವೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ದಯವಿಟ್ಟು ಇಂಥದ್ದು ಜ್ಯೋತಿಷಿಗಳು ಹೇಳಿದ್ರೆ ಅದನ್ನು ತುಂಬಾ ತಲೆಗೆ ಹಾಕ್ಕೊಳ್ಬೇಡಿ ಅಂತ ಹೇಳ್ತೇನೆ ತುಂಬಾ ಎಕ್ಸ್ಪರ್ಟ್ ಜ್ಯೋತಿಷಲ್ಲಿ ಹೋಗಿ ಅದನ್ನು ಕೇಳಿಸಿಕೊಳ್ಳಿ ಯಾಕಂದ್ರೆ ಒಂದು ವರ್ಷ ಇಲ್ಲ ಅಂದ್ರೆ ಮದುವೆ ಮತ್ತೊಂದು ವರ್ಷ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೊಂದು ವರ್ಷ ಇಲ್ಲ ಮಗದೊಂದು ವರ್ಷ ಬರುತ್ತೆ ಆ ಪಾರ್ಟ್ ನೋಡಿದ್ರೆ ರಿಪೀಟ್ 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 ಆಗ್ತಾನೇ ಇರ್ತದೆ ಹೊರತು ಒಂದೇ ಬಾರಿಗೆ ಅದು ಕಥಮ ಆಗುವ ಖಂಡಿತ ಅಲ್ಲ ಅಂತ ಹೇಳ್ತಾನೆ ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಇಲ್ಲಾಂದರೆ ನಮ್ಮಳಿಗೆ ಬಂದು ಅಳ್ತಾರೆ ಪಾಪ ಸರ್ ಏನು ಮಾಡು ಸರ್ ಈ ರೀತಿ ಹೇಳಿದ್ದಾರೆ ಈಗ ಕೆಲವರು ಏನು ಮಾಡ್ತಾರೆ ಇದನ್ನೇ ತಲೆಯಲ್ಲಿ ಇಟ್ಕೊಳ್ತಾರೆ ಅರ್ಜೆಂಟ್ ಅರ್ಜೆಂಟಾಗಿ ಆಗಿ ಮ್ಯಾರೇಜ್ಗೆ ಮುಂದಾಗ್ತಾರೆ ಓಕೆನಾ ಈಗ ಮಗಳಿಗೆ ಹೇಳಿದ್ದಾರೆ ಮೇ ತಿಂಗಳ ಒಳಗಡೆನೆ ಮ್ಯಾರೇಜ್ ಆಗಬೇಕಪ್ಪ ಆ ನಂತರ ಮ್ಯಾರೇಜ್ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಇವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಮತ್ತೆ ಮ್ಯಾರೇಜ್ ತೋ ಹುಡುಕ್ತಾರೆ ಹುಡುಕ್ತಾರೆ ಯಾರಾದರೂ ಆಂಗೆ ಪೋಂಗೆ ಸಿಕ್ಕುತ್ತಾರಲ್ಲೋ ಅವರನ್ನು ಹಿಡಿದು ಕಟ್ಟಿಬಿಡ್ತಾರೆ ಮಗಳಿಗೆ ಮತ್ತೆ ಮದುವೆ ಜನ ಹೋಯ್ತೀಗ ತೋ ಪ್ರಾಬ್ಲಮ್ ಆಯಿತು ಅವನಿಗೆ ಗತಿ ಇಲ್ಲ ಇವರಿಗೆ ಮತಿ ಇಲ್ಲ ಆ ರೀತಿ ಆಗ್ಬಿಡ್ತು ತೋ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಜಾತಕದಲ್ಲಿ ಸೆವೆಂತ್ ಲಾರ್ಡ್ ಕತೆ ಹೇಳ್ತಾನೆ ನಿಮ್ಮ ಮದುವೆ ಹೇಗಾಗುತ್ತೆ ಯಾರ ಜೊತೆ ಆಗುತ್ತೆ ಯಾವ ರೀತಿ ಆಗುತ್ತೆ ಎಲ್ಲಿಂದ ಬರ್ತಾರೆ ಸೆವೆಂತ್ ಲಾರ್ಡ್ ಕಥೆ ಹೇಳ್ತಾನೆ ಅದಕ್ಕೆ ಚಿಂತೆ ಮಾಡುವಂತ ಅಗತ್ಯ ಖಂಡಿತ ನನ್ನ ಲೆಕ್ಕದಲ್ಲಿ ಇಲ್ಲ ಓಕೆನಾ ಅದಕ್ಕೋಸ್ಕರ ಗುರುಬಲನೇ ಬರಬೇಕು ನೋ ಅಂತ ಹೇಳ್ತಾನೆ ಗುರುಬಲನೇ ಬಂದು ಮದುವೆ ಆಗಬೇಕು ಚಾನ್ಸೇ ಇಲ್ಲ ಯಾಕಂದ್ರೆ ಜಾತಕದಲ್ಲಿ ಕೂಡ ಗುರು ಒಳ್ಳೆ ಪ್ಲೇಸ್ಮೆಂಟ್ ಇದ್ದಾಗ ಆತನಿಗೆ ಬಲ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಹಾಗೇನೆ ಆಗುತ್ತೆ ಗೋಚಾರದ ಗುರುವನ್ನು ನೋಡುವ ಅಗತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಓಕೆ ಗೊತ್ತಾಯಿತು ಈಗ ತರ್ಡ್ಸಲ್ವಾ ಸೆಕೆಂಡ್ ಲೋ ತರ್ಡ್ ಅದರ ಬಗ್ಗೆ ಬಂದಾಗ ಏನಪ್ಪ ಆಗುತ್ತೆ ಸ್ವಲ್ಪ ವಾಸ್ತು ಮಾತಾಡಬೇ ಒಂದು ಐದು ನಿಮಿಷ ಈಗ ಮನೆಯಲ್ಲಿ ದುಡ್ಡು ಇಡಬೇಕು ನಾವು ರೈಟ್ ದುಡ್ಡು ಬರಬೇಕು ನಮಗೆ ಅಲ್ವಾ ಇನ್ನು ಫೋರ್ತ್ ಹೌಸಲ್ಲಿ ಅಲ್ಲಿ ಸೆಕೆಂಡ್ ಲಾರ್ಡ್ ಫೋರ್ತ್ ಹೌಸಲ್ಲಿ ಅಲ್ಲಿ ಬಂದಾಗ ಫಿಫ್ತ್ ಹೌಸ್ ಅಲ್ಲಿ ಬಂದಾಗ ಸಿಕ್ಸ್ತ್ ಹೌಸ್ ಅಲ್ಲಿ ನಾಳೆ ಅದನ್ನ ಮುಂದುವರ್ಸೇನೆ ಹೆದರುವಂತ ಅವಶ್ಯಕತೆ ಇಲ್ಲ ಈಗ ಒಂದು ಸಣ್ಣ ಟಿಪ್ಸ್ ಹೇಳಿ ಕೊಡ್ತೇನೆ ನಿಮಗೆ ದುಡ್ಡು ಬರಬೇಕು ಈಗ ಅಲ್ವಾ ದುಡ್ಡು ಬರ್ಬೇಕು ಏನಪ್ಪ ಮಾಡ್ಬೇಕಲ್ವಾ ನೋಡಿ ಮನೆಯಲ್ಲಿ ಏನಿರ್ತದೆ ದುಡ್ಡಿನ ಒಂದು ಅಂದ್ರೆ ಏನು ಮೆಟೀರಿಯಲಿಸ್ಟಿಕ್ ಅದು ಅಲ್ವಾ ಭೌತಿಕ ರೀತಿಯಲ್ಲಿ ನಿಮಗೆ ಸುಖವನ್ನು ಕೊಡುವಂಥದ್ದು ಹಾಗಾದ್ರೆ ಭೌತಿಕ ರೀತಿಯಲ್ಲಿ ಸುಖವನ್ನು ಕೊಡುವಂಥದ್ದು ಮೆಟೀರಿಯಲಿಸ್ಟಿಕ್ಕಾಗಿ ನಿಮಗೊಂದು ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಜಾತಕದಲ್ಲಿ ಯಾರು ಇರ್ತಾರೆ ಅದು ಬಂದು ಚಂದ್ರ ಮತ್ತೆ ಶುಕ್ರ ಓಕೆನಾ ಇದೆರಡು ಜಲತತ್ವದ ಎರಡು ಪ್ಲಾನೆಟ್ಸ್ ಏನಿದೆ ಇದು ನಿಮಗೆ ದುಡ್ಡಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಜಾತಕದಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗ್ತಾರೆ ಓಕೆನಾ ಬೈ ಡಿಫಾಲ್ಟ್ ಆಗಿ ಅದರಲ್ಲಿ ನೀವು ಶುಕ್ರನನ್ನು ತೆಗೆದುಕೊಂಡಾಗ ಶುಕ್ರನಿಗೆ ಪಾರ್ಟ್ ಯಾವುದಿದೆ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ನಿಮ್ಮ ಬೆಡ್ರೂಮ್ ಏನಿದೆ ಅದು ಶುಕ್ರನಿಗೆ ಸಂಬಂಧಪಟ್ಟಂತ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಹಾಗಾದ್ರೆ ಒಂದೇದಾಗಿ ಫಸ್ಟ್ ಆಫ್ ಆಲ್ ದುಡ್ಡು ಬೇಕು ಅಂತ ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲರೂ ಕೂಡ ನಿಮ್ಮ ಬೆಡ್ರೂಮ್ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಬಹಳ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬೆಡ್ ರೂಮ್ ಅಲ್ಲಿ ಇರುವಂತಹ ಕಬಡ್ಡಿ ಇದಲ್ವಾ ಕಬಡ್ಡಿಯನ್ನು ಇಟ್ಕೊಂಡಿದ್ದಾರೆ ಓಕೆನಾ ಈಗ ಕಬಡ್ಡನ್ನು ತೆರೆದಾಗ ಕೆಲವೊಮ್ಮೆ ಏನಾಗುತ್ತೆ ಮೇಲಿಂದ ಬಟ್ಟೆಗಳು ದೊಡ್ಡ ದುಡ್ಡು ಅಂತ ಕೆಳಗೆ ಬಿಲ್ಲಿಗೆ ಸ್ಟಾರ್ಟ್ ಆಗ್ತದೆ ಓಕೆನಾ ಯಾಕಂದ್ರೆ ಒಟ್ಟಾರೆ ತುಂಬಿಟ್ಟಿರ್ತಾರೆ ಏನಂತ ಗೊತ್ತಿಲ್ಲ ಬೆಡ್ರೂಮ್ ಬಾಗಿಲು ತೆಗೆದ್ರು ಬಟ್ಟೆಗಳು ದರ್ ದೊಡ್ಡ ಓಕೆ ಅದೇನಂದ್ರೆ ನಿಮ್ಮ ಲೈಫ್ ಏನದು ಅನ್ಆರ್ಗನೈಸ್ಡ್ ಅಂದ್ರೆ ಆರ್ಗನೈಸ್ ಆಗಿಲ್ಲ ನಿಮ್ಮ ಲೈಫು ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಇದೆ ನಿಮ್ಮ ಲೈಫ್ ಎಲ್ಲೋ ಒಂದು ಕಡೆ ಹೋಗ್ತಾ ಉಂಟು ಅಂತ ಯಾಕಂದ್ರೆ ನಿಮಗೆ ಯಾವ ರೀತಿ ಎಫರ್ಟ್ ಹಾಕಬೇಕು ಲೈಫಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಬರಲಿಕ್ಕೆ ಆ ಒಂದು ಪರಾಕ್ರಮ ಪ್ರಮಾಣ ಯೂಸ್ ಮಾಡಬೇಕು ಅದು ನಿಮ್ಮಿಂದ ಆಗ್ತಾ ಇಲ್ಲ ಅದಕ್ಕೆ ನಿಮ್ಮ ಕಬಾಟನ್ನ ಓಪನ್ ಮಾಡಿದಾಗ ಏನಾಯ್ತು ದಿರ್ ದಿಡ್ ದಿರ್ ದಿರ್ ಗಿರ್ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಹೀಗೆ ಇದ್ರೆ ಆ ನೆಗೆಟಿವಿಟಿ ವಿಪರೀತ ರೀತಿಯಲ್ಲಿ ಉಂಟು ಅಂತ ಆಯಿತು ನಾನು ಹೇಳ್ತೀನಿ ಅಂತವರಲ್ಲಿ ಏನು ಮಾಡಬೇಕು ಯಾವ ಬಟ್ಟೆ ನಿಮಗೆ ಅವಶ್ಯಕತೆ ಉಂಟು ಅದನ್ನು ಮಾತ್ರ ಮನೆಯಲ್ಲಿ ತುಂಬಾನೇ ಮಡಚಿ ಆರ್ಗನೈಸ್ ಮಾಡಿ ಕಬಾಟ್ ಒಳಗೆ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ 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 ಫೇವರೇಬಲ್ ಆಗುತ್ತೆ ನಿಮಗೆ ಅದರ ಜೊತೆಗೆ ಯಾವ ಬಟ್ಟೆ ಬೇಡ ನೀಡಿ ಪೀಪಲ್ಸ್ಗೆ ಅದನ್ನು ದಾನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಿಮ್ಮ ಲೈಫನ್ನು ಒಂದಷ್ಟು ವಿಚಾರಗಳಲ್ಲಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ನೋಡಿ ಕೆಲವೆಲ್ಲ ನಿಮಗೆ ವಿಚಾರಗಳು ಗೊತ್ತಿರೋದಿಲ್ಲ ಆಯ್ತಾ ನೀವೇನ್ ಮಾಡ್ತೀರಾ ಸರ್ಕಸ್ ಮಾಡ್ತಾ ಇರ್ತೀರ ದುಡ್ಡು ಬರಲ್ಲ ಅದು ಬರಲ್ಲ ಇದು ಬರಲ್ಲ ಯಂತ್ರ ಮಂತ್ರ ತಂತ್ರ ಎಲ್ಲ ಯೂಸ್ ಮಾಡ್ತೀರ ತಪ್ಪಂತೂ ಖಂಡಿತ ಹೇಳಲ್ಲ ಬಟ್ ಮನೆಯಲ್ಲಿ ಮನೆಯೇ ಅನ್ಆರ್ಗನೈಸ್ಡ್ ಆಗಿದೆ ನಿಮ್ಮ ಬೆಡ್ರೂಮೇ ಸರಿ ಇಲ್ಲ ಬೆಡ್ರೂಮಲ್ಲಿ ಕಬಾಟ್ ಏನಿದೆ ಅದರೊಳಗೆ ಇಟ್ಟಂತ ವಸ್ತುಗಳೇ ಸರಿ ಇಲ್ಲ ಅದೇನೇನೋ ಇಟ್ಟು ಬಿಟ್ಟಿದ್ದೀರಾ ತೆಗೆಯುವಾಗೆಲ್ಲ ಬೀಳ್ತಾ ಉಂಟು ಈ ರೀತಿ ನೀವು ಮೇಂಟೈನ್ ಮಾಡಿಕೊಂಡಾಗ ನಾನು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ನಿಮ್ಮ ಪಾಲಿಗೆ ಬರುವುದಿಲ್ಲ ಅಂತ ಹೇಳಿದೆ ಎಲ್ಲ ಒಂದು ಕಡೆ ದುಡ್ಡು ನಿಮಗೆ ಏನಾಗುತ್ತೆ ಅದು ಜಮ ಆಗಿರ್ತದೆ ಯಾರೋ ಉಂಟು ಲಾಭ ಕೊಡ್ಲಿಕ್ಕೆ ಉಂಟು ಕೆಲವೊಮ್ಮೆ ಸ್ಯಾಲ್ರಿ ಅದು ಬರ್ತಾ ಇಲ್ಲ ಅಥವಾ ಖರ್ಚಿಗೆ ಸಾಕಾಗಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಎಷ್ಟು ಎಫರ್ಟ್ ಹಾಕಿದ್ರು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾನೆ ಇಲ್ಲ ಇಂಥ ಒಂದು ಪೊಸಿಷನ್ ಕ್ರಿಯೇಟ್ ಅದಕ್ಕೆ ನಾನು ಹೇಳ್ತೀನಿ ಮನೆಯಲ್ಲಿ ಬಟ್ಟೆಯನ್ನು ಆರ್ಗನೈಸ್ ಮಾಡಿ ನೋಡಿ ನಿಮ್ಗೆ ಒಂದು ಮಾತು ಹೇಳ್ತೇನೆ ನಾನು ಇದುವರೆಗೂ ಕೂಡ ನಿಮ್ಮ ಮಹಾರಾಷ್ಟ್ರ ಪುಣೆ ಕರ್ನಾಟಕ ಚೆನ್ನೈ ಓಕೆನಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಸುಮಾರು ಎರಡು ಸಾವಿರದ ಹದಿನಾರರಿಂದ ವಿದ್ ರೆಕಾರ್ಡ್ ಒಂದು ಸಾವಿರದ ಅರವತ್ತ ಮೂರು ಮನೆಗಳನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿದ್ದೇವೆ ರೈಟ್ ಓಕೆನಾ ಒಂದು ಸಾವಿರದ ಅರವತ್ತ ಮೂರು ಮನೆಗಳನ್ನು ಓಕೆನಾ ಈಗ ಅದರಲ್ಲಿ ನನ್ನ ಲೆಕ್ಕದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಒಂದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಏನೂ ತೊಂದರೆ ಇಲ್ಲ ರೈಟಾ ಇನ್ನು ಫಿಫ್ಟೀನ್ ಪರ್ಸೆಂಟ್ ಏನಿದ್ದಾರೆ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ನಾವು ಕೂಡ ಏನು ಮಾಡುವಾಗಿಲ್ಲ ಒಂದು ಪರಿಸ್ಥಿತಿ ಓಕೆನಾ ಅರ್ಥ ಆಯ್ತು ನಿಮಗೆ ಮತ್ತೆ ಅವರು ಇಲ್ಲ ನಾವು ಹೇಳಿದು ಫಾಲೋ ಮಾಡಲ್ಲ ನಾವು ಹೇಳಿದೆ ಯಾವುದನ್ನು ಫಾಲೋ ಮಾಡಿ ಇಂಥ ಒಂದು ಪರಿಸ್ಥಿತಿ ಇದೆ ಓಕೆನಾ ಸೊ ಇಷ್ಟು ಮನೆಯಲ್ಲಿ ಕೂಡ ಕೋಟ್ಯಾಧೀಶರ ಮನೆಗೂ ಹೋಗಿದ್ದೇನೆ ಕಡು ಬಡವರ ಮನೆಗೂ ನಾನು ಕಾಲಿಟ್ಟಿದ್ದೇನೆ ಕೊಟಿಯಾದಿಶರ ಮನೆಗೆ ಹೋದಾಗ ಕಬಡ್ ಅನ್ನು ತೆಗಿಲಿಕ್ಕೆ ಕೇಳ್ತೇನೆ ಅವ್ರು ಕಬಟನ್ನು ತೆಗೆದು ತೋರಿಸ್ತಾರೆ ಏನು ಇಟ್ಟಿದೆ ಅಂತ ನಾನು ನೋಡ್ತೇನೆ ಅಲ್ಲಿ ಏನಿರ್ತದೆ ಗೊತ್ತಾ ಈ ಬಟ್ಟೆಗಳನ್ನ ಬಹಳ ಚೆನ್ನಾಗಿ ಮಡಚಿ ಬಹಳ ಾಗಿ ಬಹಳ ಸಿಸ್ಟಮೆಟಿಕ್ ಇಟ್ಟಿದ್ದಾರೆ ಈಗ ಕ್ಲಿಯರ್ ಆಯಿತು ನನಗೆ ಏನಂದರೆ ಆ ದುಡ್ಡು ಬರಬೇಕಾದ್ರೆ ಇದಿಷ್ಟು ಮೇಂಟೈನ್ ಮಾಡಲೇಬೇಕು ನೋಡಿ ಅವರು ಬೈ ಡಿಫಾಲ್ಟ್ ಆಗಿ ಮಾಡ್ತಾ ಇದ್ದಾರೆ ಕೋಟ್ಯಾಧೀಶರವರು ಈಗ ಅವ್ರಿಗೆ ಬೇರೆ ಬೇರೆ ಸಮಸ್ಯೆ ಇರ್ಬೋದು ಅದು ವಿಷಯ ಬೇರೆ ಬಟ್ ಕೋಟ್ಯಾಧೀಶರವರು ಆ ಬೈ ಡಿಫಾಲ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ರೈಟ್ ಆ ಏನು ಪ್ರಾಬ್ಲಮ್ ಇಲ್ಲ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ ಎಫರ್ಟ್ ಆಗ್ತಾರೆ ದುಡ್ಡು ಕೂಡ ಬರುತ್ತೆ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡಿರುವಂಥದ್ದು ಇದು ಯಾವುದೇ ಬುಕ್ಸಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋದು ಇದನ್ನು ಮಾಡ್ಕೊಳ್ಬೇಕು ರೈಟ್ ತಾನೇ ಹೋಗ್ಯ ಹಾಗಾದರೆ ನಿಮ್ಮ ಬೆಡ್ರೂಮನ್ನು ಮೇಂಟೈನ್ ಮಾಡ್ಕೊಳ್ಳೋದು ಒಂದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಬೆಡ್ರೂಮ್ನ ಒಳಗಡೆ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಇಂಥ ಪೇಂಟ್ ಗಳನ್ನ ಲೈಟ್ ಕಲರ್ನ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ದೊಡ್ಡ ದೊಡ್ಡ ಟಿವಿಯನ್ನು ಬೆಡ್ರೂಮ್ ಒಳಗೆ ಹಾಕ್ಕೊಳ್ಬೇಡಿ ಬೆಡ್ರೂಮ್ ಒಳಗೆ ಟಿವಿ ಅದರಲ್ಲಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇದು ಒಂದು ವಿಚಾರ ಈಗ ಶುಕ್ರನ ಪಾರ್ಟ್ ಏನಂಟು ಒಂದು ಪಾರ್ಟ್ ಶುಕ್ರನದ್ದು ಸರಿ ಆಯ್ತು ಈಗ ಎರಡನೇ ಪಾರ್ಟ್ ಶುಕ್ರನದ್ದು ಯಾವುದು ನಿಮ್ಮ ಅಡುಗೆ ಕೋಣೆ ಸೌತ್ ಈಸ್ಟ್ ಕಾರ್ನರ್ ಓಕೆನಾ ಅಡುಗೆ ಮನೇಲಿ ಮೇಂಟೈನ್ ಮಾಡಬೇಕು ಇದ್ರ ಬಗ್ಗೆ ತುಂಬಾ ಬಾರಿ ಹೇಳಿದ್ದೇನೆ ಅಡುಗೆ ಮನೆ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಅದನ್ನು ಮಾಡ್ಬೇಕು ಇನ್ನೊಂದು ವಿಚಾರ ಏನು ಗೊತ್ತಾ ಅಡುಗೆ ಮನೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತೀರ ಸೆಲ್ಫ್ ಇರ್ತದೆ ಅದರ ಮೇಲೆ ಪಾತ್ರೆ ಇಟ್ಟಿರ್ತೀರಾ ಕಬಾಟ್ ಇರ್ತದೆ ಅದರ ಮೇಲೆ ಅಂದ್ರೆ ಇದು ಸಣ್ಣ ಸಣ್ಣ ಕಬಾಟನ್ನು ಮಾಡಿ ಅದ್ರ ಅದರ ಒಳಗಡೆ ನೀವು ಪಾತ್ರೆಗಳನ್ನು ಇಟ್ಟಿರ್ತೀರಾ ಸೊ ನಾನು ಹೇಳ್ತೀನಿ ವಾರಕ್ಕೆ ಒಂದು ದಿನ ಆದರೂ ಕೂಡ ನಿಮ್ಮ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ನಿಮ್ಮ ಅಡುಗೆ ಕೋಣೆ ಒಳಗಡೆ ಎಷ್ಟು ಪಾತ್ರೆಗಳನ್ನು ಇಟ್ಟಿದ್ದೀರಾ ಅದನ್ನೆಲ್ಲವನ್ನು ತೆಗೆಯುವುದು ಅದನ್ನು ಈ ಬಟ್ಟೆ ತಗೊಳ್ಳೋದು ಹೀಗೆ 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 ಮಾಡೋದು ಮತ್ತೆ ಇಡೋದು ಆ ಬಟ್ಟೆ ತಗೊಳ್ಳೋದು ಹೀಗೆ ಹೀಗೆ ಮಾಡೋದು ಪಾತ್ರೆಯನ್ನು ತೆಗೆಯೋದು ಹೀಗೆ ಇಡೋದು ಓಕೆನಾ ಪ್ರತಿಯೊಂದನ್ನು ಕೂಡ ಮಾಡಬೇಕು ನೀವು ಓಕೆ ಆ ಒಳಗಡೆಯಿಂದ ಓಕೆ ಎಲ್ಲಿ ನಿಮ್ಮ ಅಡುಗೆ ಕೊಂಡಿದೆ ಅದರೊಳಗಡೆಯಿಂದ ಓಕೆನಾ ಇದು ಏನಾಗುತ್ತೆ ಅಂದರೆ ಜಡ ತತ್ವ ಏನಿದೆ ಅದು ರಜೋತತ್ವಕ್ಕೆ ಕನ್ವರ್ಟ್ ಆಗುತ್ತೆ ರೈಟಾ ಸೊ ತತ್ವಕ್ಕೆ ಕನ್ವರ್ಟ್ ಆದಾಗ ಏನಾಗುತ್ತೆ ನಿಮ್ಗೆ ಯಾವ ರೀತಿ ಫೈನಾನ್ಸ್ ಬರಬೇಕು ಅದು ಬರಲಿಕ್ಕೆ ಶುರುವಾಗುತ್ತೆ ಅದು ಇದನ್ನು ಅರ್ಥ ಮಾಡ್ಕೊಳ್ಳ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿ ಇನ್ನೂ ಕೆಲವರೆಲ್ಲ ದೊಡ್ಡ ದೊಡ್ಡ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಫ್ರಿಜ್ ಅನ್ನು ಕೂಡ ಪ್ರತಿ ಬಾರಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಓಕೆ ಹಾಗಾದರೆ ಇದನ್ನು ಎರಡನ್ನ ಮೇಂಟೈನ್ ಮಾಡಿದಾಗ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಅದೇ ರೀತಿ ಕಿಚನ್ನಲ್ಲಿ ರಾತ್ರಿ ಹೊತ್ತು ಎಲ್ಲವನ್ನು ಕೂಡ ತೊಳೆದಿಡಬೇಕಾಗುತ್ತೆ ಗ್ಯಾಸನ್ನು ತುಂಬ ಚೆನ್ನಾಗಿ ಹೊರಿಸಿಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಆಹಾರ ಪದಾರ್ಥಗಳು ಮಾಡಿದಾಗ ಕೂಡ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನುಂಟು ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ರೈಟ್ ಸುಮ್ಮನೆ ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ನಾಲೇಜನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೇನೆ ಅಷ್ಟು ಮನೆಗೆ ಹೋಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ನಾನು ಕಂಡುಕೊಂಡವನಾಗಿದ್ದೇನೆ ಅದಕ್ಕೋಸ್ಕರ ಅದನ್ನು ಮಾಡಿದಾಗ ಮೇ ಬಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ದೂರ ಆಗ್ತವೆ ಇನ್ನೊಂದೇ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ ನಾಳೆ ಮತ್ತೆ ಟೆಕ್ನಿಕ್ ಹೇಳಿಕೊಡ್ತೇನೆ ನೀವ್ ನೀವೇನು ಮಾಡಬೇಕು ಈ ಬೆಡ್ರೂಮ್ ರೈಟ್ ತಾನೆ ಈ ಬೆಡ್ರೂಮ್ನ ನ ಗೋಡೆಗಳಿದೆಯಲ್ಲ ಗೋಡೆಗಳು ನಂತರ ನಿಮ್ಮ ಅಡುಗೆ ಮನೆ ಗೋಡೆಗಳು ತೊಂದು ಒಣ ಬಟ್ಟೆಯನ್ನು ತೆಗೆದುಕೊಳ್ಳಿ ಆ ಗೋಡೆಗಳು ಯಾವುದೇ ಇರಬಾರ್ದು ಇದರಲ್ಲಿ ಒಳ್ಳೆ ಬಟ್ಟೆ ತಗೊಳ್ಬೇಕು ಆ ಗೋಡೆಗಳನ್ನು ಜಾಡಿಸಿ ಹೀಗೆ ರೈಟ್ ತಾನೇ ಓಕೆನಾ ಪ್ರತಿಯೊಂದು ಗೋಡ ಮೇಲಿಂದ ಕೆಳಗಿನವ್ರಿಗೆ ಹೀಗೆ ಹೀಗೆ ಜಾಡಿಸಿ ನಾಲ್ಕು ಸುತ್ತದ ಗೋಡೆ ಜಾಡಿಸಿ ಆನಂತರ ನಿಮ್ಮ ಬೆಡ್ರೂಮಲ್ಲಿರೋ ಗೋಡೆಯನ್ನು ಕೂಡ ಆ ರೀತಿ ಜಾಡಿಸಿ ಸೊ ಜಡತತ್ವ ಅಲ್ಲಿಂದ ಕೂಡ ಹೊರಟೋಗುತ್ತೆ ಅಲ್ವಾ ಶನಿಯ ಇಂಪ್ಯಾಕ್ಟನ್ನು ಅಲ್ಲಿಂದ ಕೂಡ ಹೊರಟೋಗುತ್ತೆ ರಾಹುನ ಇಂಪ್ಯಾಕ್ಟ್ ಹೊರಟೋಗುತ್ತೆ ಸೊ ಇದರ ಮುಖಾಂತರ ಕೂಡ ಏನಾಗುತ್ತೆ ಚಲಾವಣೆ ಅಂದರೆ ಅಲ್ಲಿ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ತಮೋ ಗುಣದಿಂದ ರಜೋ ಗುಣಕ್ಕೆ ಅದು ಕನ್ವರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಗೆ ಯಾವ ರೀತಿ ಮೂಮೆಂಟ್ ಬೇಕು ದುಡ್ಡಿನಲ್ಲಿ ಯಾವ ರೀತಿ ಮೂಮೆಂಟ್ ಬೇಕು ಅಥವಾ ಗಂಡ ಮಧ್ಯೆ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದರಲ್ಲಿ ಯಾವ ರೀತಿ ಮೂಮೆಂಟ್ ಬೇಕು ಅದೆಲ್ಲ ಕೂಡ ಅಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ದೇನೆ ಮತ್ತೆ ನನಗೆ ರಿಸಲ್ಟ್ ಹೇಳಿ ಅದು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತಾಯಿತು ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರ್ತದೆ ಬಹಳಷ್ಟು ವಿಚಾರಗಳು ನಿಮ್ಮ ಜೊತೆ ಖಂಡಿತ ನಾಳಿನ ದಿನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರ ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜಿ ಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ